happy returns of the day. Thank you. Togo. ಒಂದು ಹುಟ್ಟು ಹಬ್ಬ ಅಂದ್ರೆ ಜೀವನ ಎಂಬ ದೊಡ್ಡ ಸಮುದ್ರದಲ್ಲಿ ಮತ್ತೊಂದಲೆ ಹಾಯ್ದು ಹೋಯಿತು ಅಂತ. ಅದಕ್ಕೆ ದೋಣಿ ಇರೋ ಕಾರ್ಡ್ ಕೊಟ್ಟ್ಯಾ? ಆದ್ರೆ ಒಂದು ಮಾತು ದೀಪ್ತಿ, ಅಲೆ ಎದ್ರು ಅಲೆ ಇಳಿದ್ರು ದೋಣಿ ಮಾತ್ರ ಸಾಕ್ತಾನೆ ಇರಬೇಕು. ನಾನು ನೀನು ಆ ದೋಣಿಲಿ ಹೀಗೆ ಸಿಹಿ ಹಂಚ್ಕೋತಾನೆ ಇರಬೇಕು. ಏ, ಸೋಮರಪೇಟೆಯಿಂದ ಉತ್ತರ ಬಂತ ಏನಾದ್ರು? ಇಲ್ವೇ, ಈ ಪ್ರೀತಿ ಮಾಡೋರೆಲ್ಲ ಬರೀ ಎದ್ರಿಗಿದ್ರೆ ಮಾತ್ರ, ಪಾಪ ಇಲ್ದೇ ಇದ್ರೆ ಮರ್ತಾ ಬಿಡ್ತಾರೆ. ಏನಮ್ಮ ಈ ಲವ್ ಹೋಗಿವು, ನನಗ ಅನುಭವ ಇಲ್ಲ. ನಿನ್ಗೊಂದು ಕವರ್ ಬಂದಿದೆ ತಗೋ. ಗಿರೀಶ್, ಲವ್ ಲೆಟರ್ ಬಂದಿದ್ದೆ ತಡ, ನನ್ನೇ ಮರ್ತ್ಬಿಟ್ಯಾ? ಏಯ್, ಕ್ಲಾಸಿಕ್ ಟೈಮ್ ಆಯ್ತು, ಬೆಲ್ ಹೊಡೆಯುತ್ತೆ ನಡಿಗೆ. ಕ್ಷಮ, ಇದೇನೆ ಇದ್ದಕ್ಕಿದ್ದಾಗೆ ಠುಸ್ ಅಂತ ಗಾಳಿ ಇಲ್ಲದ ಬಲೂನ್ ತರ ಅದೇ? ಮನೆ ಹತ್ರ ಬರ್ತಾ ಬರ್ತಾ ಸ್ವರ್ಗದಿಂದ ಒಂದೊಂದೇ ಮೆಟ್ಲು ಜಾರ್ ಬಿದ್ದಾಗತ್ತೆ. ಈ ಮಕ್ಕಳು ಸುಖ ಎಲ್ಲ ಒಂದೇ ಸರಿ ಗಾಳಿಲಿ ಹಾರ ಹೋಗಿ ಮನೆ ಜಂಜಾಟ ನೆನೆಸ್ಕೊಂಡ್ರೆ ಜೀವನನೇ ಕತ್ಲೆ ಅನ್ಸುತ್ತೆ. ಅದೇನ್ ಕಷ್ಟ ಅಂತ ನನ್ನ ಹತ್ರ ಹೇಳ್ಬಾರ್ದೇನೆ? ಒಂದ ಎರಡ ಸೀರೆ ಒಂದು ತೂತಾದ್ರೆ ಹೊಲದು ಸರಿ ಮಾಡ್ಕೋಬಹುದು. ತೂತುಗಳೇ ಸೀರೆ ಆದ್ರೆ? ಏಯ್, ಈ ಫಿಲಾಸಫಿ ಎಲ್ಲ ಬೇಡ, ಅದೇನು ಅಂತ ಹೇಳು. ನನ್ ತಂಗಿರೋ ಶಾಂತಿ ಚಿತ್ರ ಅವ್ರವ್ರ ಜೋಡಿನ ಅವರೇ ಹುಡ್ಕೊಂಡ್ ಬಿಟ್ಟಿದ್ದಾರೆ. ಅಂದ್ರೆ ನೀನ್ ಗಿರೀಶ್ನ ಲವ್ ಮಾಡಿದ ಹಾಗೆ ಅವರು ಲವ್ ಮಾಡಿದ್ದಾರೆ. ದೇವರ ದಯದಿಂದ ಅವರಿಬ್ರು ಮದ್ವೆನೂ ಒಟ್ಟಿಗೆ ಮಾಡ್ಬೇಕು ಅಂತ ನನ್ನ ಆಸೆ. ಅದ್ ಸರಿ, ಎಲ್ರ ಮದ್ವೆನೂ ಯೋಚನೆ ಮಾಡ್ತೀಯಲ್ಲ, ನಿಂದೆ ಯಾವಾಗ್ಲೇ ನನ್ನ ಮದ್ವೆ ಅಂದ್ಯಾ? ಆಗೋ ಕಾಲಕ್ಕಾಗತ್ತೆ ಬಿಡು. ಬರ್ಲಿ. ಓಕೆ, ಬಾಯ್ ಬಾಯ್. ರತ್ನಕ್ಕ, ನಮ್ ಮನೆಯವರೆಲ್ಲ ಎಲ್ಲಿ? ಏನೋ ಅಮ್ಮ, ನಿಮ್ಮ ಅಣ್ಣ ಅದಕ್ಕೆ ಬೀಗ ಹಾಕೊಂಡು ಮಧ್ಯಾಹ್ನ ಎಲ್ಲೋ ಹೋದ್ರು. ಪ್ರಸಾದಿ, ಅಮ್ಮ ಒಳಗಡೆ ಬಿದ್ದೋಗ್ಬಿಟ್ಟಿದ್ದಾರೆ. ಅಣ್ಣ ಅದಕ್ಕೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಇನ್ನೆಲ್ಲಿ ಹೋಗಿರ್ತಾರೆ, ಸಿನಿಮಾಗ ಹೋಗಿರ್ತಾರೆ. ಬೇಗ ನಡೆಯೋ. ಅಮ್ಮ ಅಮ್ಮ ಏನಾಯ್ತಮ್ಮ? ಅಮ್ಮ ಏನಾಯ್ತಮ್ಮ? ಶುಗರ್ ಜಾಸ್ತಿ ಆಗಿ ಸ್ವಲ್ಪ ತಲೆ ಸುತ್ತಾಯ್ತಮ್ಮ. ನಾನು ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಬರ್ತೀನಿ. ಸ್ವಲ್ಪ ಇರು, ದುಡ್ಡು ಕೊಡ್ತೀನಿ. ಬೇಗ ಹೋಗು, ನೀನ್ ಬಾ ಅಮ್ಮ, ಸ್ವಲ್ಪ ಮಲ್ಗೆ. ಅಮ್ಮ ಅಕ್ಕ ಶಾಂತಿ, ನಾಳೆ ಶೆಟ್ಟರ್ ಅಂಗಡಿ ದುಡ್ಡು ಕೊಟ್ಬಿಡು. ಈ ಮನೆ ನರ್ಕಾರಿ ನೋಡೋದ್ ನೋಡಿ, ಒಂದೊಂದು ಮುಖಾನು ತಗೊಂಡೋಗಿ ಝೂ ಗಾರ್ಡನ್ ಅಲ್ಲಿ ಇಡ್ಬೇಕು. ಹಾಳೆ ಸಮಯ ನೋಡಿ ಗಾಡಿ ಬಿಡೋಣ. ಮೊದಲು ಆ ಕೆಲಸ ಮಾಡಿ, ಇಲ್ದೆ ಹೋದ್ರೆ ಇವುಗಳನ್ನೆಲ್ಲ ನಮ್ ತಲೆ ಕಟ್ಬಿಡ್ತಾರ ಅಷ್ಟೇ. ತಗೊಳ್ಳಿ, ನಂಗೂ ಹಸ್ವಾಗ್ತಾ ಇದೆ, ನೀವು ಬಾದಾಮಿ ತಿನ್ನಿ. ಬಾದಾಮಿ ಆಗಿದ್ರೆ ಶಬ್ದ ಕೇಳುತ್ತೆ, ಅದಕ್ಕೆ ರಸಗುಲ್ಲ ನುಂಗಣ. ಅಕ್ಕ, ಶುಗರ್ ಜಾಸ್ತಿ ಆಗಿದೆ ಅಂತ ಡಾಕ್ಟರ್ ಮೆಡಿಸಿನ್ ಕೊಟ್ಟಿದ್ದಾರೆ. ಮನುಷ್ಯ ಇವರು ಮೃಗಗಳು. ಏಯ್, ಯಾರ್ಗ ಈ ಮಾತು ಹೇಳ್ತಾ ಇರೋದ್ ನೀನು? ಯಾರ್ಗೆ ಅಂತ ಬಾಯ್ ಬಿಟ್ ಬೇರೆ ಹೇಳ್ಬೇಕಾ? ನೋಡು, ರೋಗದಿಂದ ಸಾಯ್ತಾರೋ ಮುತ್ತಿನ ನೋಡ್ಕೊಂಡು ಬಿದ್ದಿರಕ್ಕಲ್ಲ ನಾನು ಈ ಮನೆಗೆ ಬಂದಿರೋದು. ನಿಮ್ಗೆ ಹೇಳಿ ಏನ್ ಪ್ರಯೋಜನ? ಇದಾನಲ್ಲ ನಮ್ಮಣ್ಣ, ಅವನಿಗೆ ಹೇಳ್ಬೇಕು. ನಾಲ್ಗೇನ ಬಿಗಿ ಹಿಡಿದ್ ಮಾತಾಡು. ನೀನ್ ಸುಮ್ನೆ ಇರೋ, ಕೊಚ್ಚೆ ಕಲ್ಲಾಗ ಮುಖಕ್ಕೆ ಯಾಕೆ ಎಗರಿಸ್ಕೊಂತೀಯ? ಓಹೋ, ಎಲ್ರಿಗೂ ನಾಲ್ಗೆ ಉದ್ದ ಆಗಿರೋ ಹಾಗಿದೆ ಈ ಮನೇಲಿ ಅಣ್ಣ ಅನ್ನೋ ಭಯನೇ ಇಲ್ಲ. ಮನೆಗೆ 3 ತಿಂಗಳಿಂದ ಬಾಡಿಗೆ ಕಟ್ಟಿಲ್ಲ, 3 ತಿಂಗಳಿಂದ ಕರೆಂಟ್ ಬಿಲ್ ಕಟ್ಟಿಲ್ಲ. ಅಕ್ಕ ಒಬ್ಳೆ ಇಷ್ಟು ದೊಡ್ಡ ಸಂಸಾರನ ಸಾಗಿಸ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಯಾವಾಗ್ಲೂ ಬಾಗಿಲು ಹಾಕೊಂಡು ಬಾದಾಮಿ ಮೇಯ್ತಿರ್ತೀಯ, ನಿನ್ಗೆ ಯಾಕೆ ಭಯ ಪಡ್ಬೇಕು? ಹೇಳದ್ ನಿಂತಿರೋ ತಂಗಿಯರು ಇರ್ಬೇಕಾದ್ರೆ ಮೊದ್ಲು ನೀನ್ ಮದ್ವೆ ಮಾಡ್ಕೊಂಡೆ,
ತಂಗಿಯರ ಮದುವೆ ಬಗ್ಗೆ ಸ್ವಲ್ಪಾದರೂ ಯೋಚನೆ ಮಾಡ್ತೀಯಾ? ಯಾಕಮ್ಮ ಇಷ್ಟು ಬೇಗ ಮದುವೆ? ಇನ್ನು ಬೆಳೆಯೋ ವಯಸ್ಸು. ಅವರು ಮದುವೆ ಸೆಟ್ಲ್ ಆದ್ರೆ ನೀನೆಲ್ಲಿ ದುಡ್ಡು ಕೊಡಬೇಕಾಗುತ್ತೋ ಅಂತ ಅದಕ್ಕೆ ಈ ರೀತಿ ಮಾತಾಡ್ತಾ ಇದೀಯ. ಹೌದು, ನಮಗೂ ಮುಂದಿನ ಜೀವನ ಅನ್ನೋದಿದೆ. ಹಾಗಂದ್ರೆ ಹೇಗಪ್ಪ? ಮತ್ತೇನೇನು ದುಡ್ದು ದುಡ್ದು ಬರೀ ನಿಮ್ ಬಾಯಿಗೆ ಸುರಿತಾ ಇದ್ರೆ ನಾಳೆ ನಮ್ ಗತಿ ಏನು? ನಾವ್ ದುಡಿಯೋದು ಅದಕ್ಕೇನಾ? ನೀನ್ ದುಡ್ದು ದುಡ್ದು ನಿನ್ ಹೆಂಡತಿ ತುರ್ಬೇಕು ಅನ್ಸು, ನಮ್ಗೇನ್ ಬೇಡ. ಏನಂದ್ರೆ ಅಣ್ಣ ತಂಗಿರ ಮೇಲೆ ಕೈ ಮಾಡಕ್ ನಾಚಲ್ಲ ನಿಂಗೆ? ಇಷ್ಟೆಲ್ಲ ಆದ್ರೂ ಇನ್ನು ಯಾಕೆ ನೀ ಮನೇಲಿ ಇರ್ಬೇಕು? ಈ ಹಾಳು ಮನೆ ಬಿಟ್ಟು ಬೇರೆ ಮನೆಗೆ ಹೋಗೋಣ. ನಡೀರಿ ಬಂದ್ರೆ ಮಾಡ್ಕೋಬೇಡಮ್ಮ. ನೀನೇನು ಯೋಚನೆ ಮಾಡ್ಬೇಡ. ಅಣ್ಣನ ಜಾಗದಲ್ಲಿ ನಾನ್ ನಿಂತು ತಂಗಿರ್ ಮದ್ವೆ ಮಾಡ್ತೀನಿ. ಅಮ್ಮ ನೀನು ಎಷ್ಟು ಅಂತ ಮಾಡ್ತೀಯಮ್ಮ. ಅವ್ರಿಗೆ ಹೇಳ್ಬಿಡು ಬೇಗ ಬನ್ನಿ ಅಂತ. ಬೇಗ ಬಂದ್ಬಿಡಿ. ಏ ದೀಪ್ತಿ, ಯಾವಾಗ ಬಂದೆ? ತಿಂಡಿ ತಿನ್ಯಾ? ಅಪ್ಪ ಬಂದ್ರ? ಎಲ್ಲ ಆಯ್ತು. ಏನೇ ಇದು? 10,000 ಇದೆ ಕಣೆ, ತಗೋ. ದೀಪ್ತಿ, ಥ್ಯಾಂಕ್ ಯು ವೆರಿ ಮಚ್ ದೀಪ್ತಿ. ಇದು ಗೊತ್ತಲ್ಲ ಸಾಲ ಅದೆಲ್ಲ ಆಮೇಲೆ ಇರ್ಲಿ, ಮೊದ್ಲು ಆಗ್ಬೇಕಾಗಿರೋ ಕೆಲಸ ನೋಡು. ನಿಮ್ ಸ್ವಲ್ಪ ಆಕ್ರೆ, ತಿಂಡಿ ಮುಗ್ದೋಗಿದ್ದಾರೆ. ಹುಡುಗಿ ಅಣ್ಣ, ನಾನು ನನ್ಗೆ ತಿಂಡಿ ಮುಗ್ದೋಯ್ತು ಅಂತೀರಾ? ಅರ್ಧ ಹೊಟ್ಟೆಗೆ ಆಗ್ತೀರೇನ್ರಿ ಸ್ವಾಮಿ? ನಾಲ್ಕು ಸರಿ ನಾನೇ ಬಡಿಸಿದ್ನಲ್ಲ ಸ್ವಾಮಿ, ಒಂದ್ ವಾರಕ್ಕೆ ಆಗೋವಷ್ಟು ಒಂದೇ ಸಲ ತಿನ್ಬಿಡಿದೀರಾ? ಇವ್ರನ್ನೆಲ್ಲ ಹೊಟ್ಟೆಗಿಲ್ದಾರು ಭಿಕ್ಷುಕರು ಅನ್ಕಡ್ರ? ಛೇ, ಈಗ ಒಂದ್ ಮದುವೆ ಮಾಡ್ಬೇಕಾ? ಎಂತ ಚಿತ್ರ ಅನ್ನದ್ ಬದ್ರಿ? ನೀವ್ ನಾಚಿಕೆ ಆಗಲ್ಲ? ನೀನ್ ಮಾಡೋ ಕೆಲ್ಸನ ಆ ಹುಡುಗಿ ಮಾಡ್ತಿದಾಳಲ್ಲ, ನೀನು ಮುಖಕ್ಕೆ ಬೀಗೆ ಬೇರೆ ಕೇಳು. ಅಮ್ಮ ಈ ಬಿಕಾರಿ ತಿಂಡಿಗಿಂತ ಎಲ್ಲಾದ್ರೂ ಹೋಟ್ಲ್ ತಿನ್ನೋಣ ಬನ್ರಿ. ಕ್ಷಮ, ನೀನ್ ಅಮ್ಮನ್ ಕರ್ಕೊಂಡು ಒಳಗಡೆ ಹೋಗಮ್ಮ. ಅಂದ್ರೆ ಹೋಗಣ ಹಿಂದಿ ನೀವು. ಮಿಸ್ಟರ್ ಮೋಹನ್, ನಿಮ್ಮ ತಂಗಿ ಮದುವೆಗೆ ನೀವೇ ಯಾಕೆ ಮುಳ್ಳಾಗ್ತಿದ್ದೀರಾ? ನೋಡಿ, ಇನ್ನೊಂದು ಸಾರಿ ನೀವು ಗಲಾಟೆ ಏನಾದ್ರೂ ಮಾಡಿದ್ರೆ ನಿಮ್ಮ ಕೈಕಾಲು ಮುರಿದು ಕತ್ತಿಡಿದು ಆಚೆ ತಳಿಸ್ಬೇಕಾಗತ್ತೆ. ಯಾಕಂತಂದ್ರೆ ಇದು ನನ್ನ ಮಗನ ಮದುವೆ, ನಿಮಗೆ ತಿಂಡಿ ತಾನೇ ಬೇಕು. ತಗೊಳ್ಳಿ ತಗೊಳ್ರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಿಂದು ಮಿಕ್ಕಿದ್ದ ಚಿಲ್ಡ್ರನ್ನ ಜೇಬಲ್ಲಿ ಇಟ್ಕೊಳ್ಳಿ. ಬನ್ನಿ, ಮುಹೂರ್ತಕ್ಕೆ ಟೈಮ್ ಆಯ್ತು, ಬನ್ನಿ ಬೇಗ. ಏನ್ರಿ ನಿಮ್ಗೆ ಸ್ವಲ್ಪ ಆದ್ರೂ ನಾಚಿಕೆ ಆಗೋದು ಬೇಡವಾ? ಸುಮ್ಮನೆ ಮದುವೆ ಮನೆಯಲ್ಲಿ ಇದಾದ್ರೂ ಸಿಕ್ತಲ್ಲ. ಬನ್ನಿ. ಮಾಂಗಲ್ಯಂ ತಂತೋ ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ಧಾಮಿ ಸುಭಗೆ ಸಂಜೀವ ಶರದ ಅಕ್ಷರಂ ಮಾಂಗಲ್ಯ ಧಾಮಂತಾ. ಯಾಕೆ ಇಷ್ಟು ಎಮೋಷನಲ್ ಆಗ್ಬಿಟ್ಟೆ? ಸತ್ಯ, ನನ್ನ ಜವಾಬ್ದಾರಿ ಮುಗಿತಲ್ಲ. ಬಾ ಊಟಕ್ಕೋಣ. ಬಾ. ದೇಖ್ ಕ್ಷಮ, ನಂಗೆ ಸ್ವಲ್ಪ ಸಹಾಯ ಮಾಡೆ. ಏನೆ? ನಂಗೆ ಗಿರೀಶನ್ ನೋಡ್ಬೇಕು ಅನ್ನಿಸ್ತಿದೆ ಕಣೆ. ನಿಮ್ಮಪ್ಪ ಕಳ್ಸಲ್ಲ, ನಾನು ಬರ್ದೆ ನೀನು ಹೋಗೋಕ್ಕಾಗಲ್ಲ. ಸರಿ ಬಿಡು, ಅದನ್ನ ನಾನು ನೋಡ್ಕೊಳ್ತೀನಿ. ನನಗಿದೇನು ಹೊಸ್ತಲ್ವಲ್ಲ ಗಂಡು ಮಾಡೋ ಕೆಲಸನ ಹೆಣ್ಣು ಮಾಡ್ಲಲ್ಲಪ್ಪ. ಅದಕ್ಕೆ ಅಲ್ವೇನಯ್ಯ ನಾನ್ ಈ ಮದುವೆ ಒಪ್ಕೊಂಡಿದ್ದು. ಏನಂಕಲ್, ಹೊಟ್ಟೆ ತುಂಬಾ ಊಟ ಮಾಡಿ ಮಾಡ್ತಿದ್ದೀನಲ್ಲ. ಏನಮ್ಮ ಇದು ಸ್ಪೆಷಲ್ ಟ್ರೀಟ್ಮೆಂಟ್? ಲಂಚಾನ? ಏನೋ ವಿಷಯ ಇರ್ಬೇಕು ಅಂಕಲ್. ನಾನು ಸ್ಕೂಲಿಂದ ಒಂದ್ ವಾರ ಸೋಮವಾರಪೇಟೆಗೆ ಹೋಗ್ತಾ ಇದೀವಿ. ಮರ್ಕಿರ ಯಾಕೆ? ಟೀಚರ್ಸ್ ಟ್ರೈನಿಂಗ್ ಅಂಕಲ್. ದೀಪ್ತಿ ಕೂಡ ಬರ್ತಾ ಇದ್ದಾಳೆ, ಕಳಿಸ್ಬೇಕು. ಅವಳು ಬೇಡಮ್ಮ, ಅವಳು ಗಂಡು ನೋಡಕ್ ಬರ್ತಾ ಇದ್ದಾರೆ, ಕಳಿಸ್ಕೊಡಕ್ ಆಗಲ್ಲ. ಅದೆಲ್ಲ ಆಗಲ್ಲ. ನಾಳೆ ನೀವು ದೀಪ್ತಿನ ಕಳಿಸ್ಲಿಲ್ಲ ಅಂದ್ರೆ ನಾನು ಇವತ್ತು ಮದುವೆ ಊಟ ಮಾಡಲ್ಲ. ಸ್ಟ್ರೈಕ್, ಉಪವಾಸ, ಆಮೇಲೆ ನಿಮ್ ಇಷ್ಟ. ಅಯ್ಯಯ್ಯೋ, ಹಾಗ ಮಾಡ್ಬೇಡಮ್ಮ. ನೀನು ಊಟ ಮಾಡ್ತಿರೋ ಪಾಪ ನನ್ಗೆ ಬೇಡ, ನಾನ್ ಕಳಿಸ್ಕೊಡ್ತೀನಿ. ಅಂತೂ ಏನೋ ಮೋಡಿ ಮಾಡಿ ಪ್ರತಿ ಸಲ ನನ್ನ ಒಪ್ಪಿಸ್ಬಿಡ್ತೀಯ. ಅವಳು ಕೂಡ ನೀನು ಮುಂದಿಟ್ಕೊಂಡು ತನ್ನ ಆಟ ತೀರ್ಸ್ಕೊಂಡ್ಬಿಡ್ತಾಳೆ. ಆಯ್ತು ಹೋಗಿ ಬನ್ನಿ. ಥ್ಯಾಂಕ್ ಯು ಅಂಕಲ್. ಒಪ್ಕೊಂಡಿದ್ದಕ್ಕೆ ಇನ್ನೊಂದು ಚಿರೋಟಿ.
ಮೇಟಿ ಮೇಟಿ ಎಲ್ಲಪ್ಪ ಯಾರು ಕಾಣಿಸ್ತಿಲ್ಲ ಮೇಟಿ ನಮ್ಮ ರೂಮ್ ಯಾವ್ದಪ್ಪ ರೂಮ್ ಇಲ್ಲ ಎಲ್ಲ ರೂಮು ಮಿನಿಸ್ಟ್ರಿಗೆ ಬುಕ್ಕಿಂಗ್ ಆಗ್ಬಿಟ್ಟೈತೆ ಮಿನಿಸ್ಟ್ರಿ ಹೆಂಡತಿಗೆ ಮಿನಿಸ್ಟ್ರಿ ತಾಯಿಗೆ ಮಿನಿಸ್ಟ್ರ್ ಅಜ್ಜಿಗೆ ಮಿನಿಸ್ಟರ್ ಅಪ್ಪನಿಗೆ ಮಿನಿಸ್ಟರ್ ತಾತನಿಗೆ ಎಲ್ಲ ಮಿನಿಸ್ಟ್ರಿಗೆ ಅದಲ್ಲಪ್ಪ ಶ್ರೀನಾಥ್ ಟೀ ಪ್ಲಾಂಟೇಷನ್ ಅವರು ಓ ಶ್ರೀನಾಥ ಮೊದಲು ಹೇಳಬಾರ್ದಾಗಿತ್ತ ಸರಿ ಕೊಡು ತಕಲಿ ಕೀನಯ್ಯ ಒಂದ್ ಮೂರು ಜನ ಇದೀವಯ್ಯ ಅದು ಗೊತ್ತಿಲ್ಲ ಎಲ್ಲ ಒಂದಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಮೂರು ಜನನು ಒಂದೇ ರೂಮಲ್ಲಿ ಮಲಗಬೇಕು ಸರಿ ಒಂದ್ ಕೆಲಸ ಮಾಡೋಣ ನಾನು ಹೊರಗಡೆ ಮಲಗ್ತೇನೆ ನಿಮಗ್ ತೊಂದರೆ ಕೊಡಲ್ಲ ಅದೆಲ್ಲ ಏನು ಬೇಡ ನಡೀರಿ ಮೊದಲು ರೂಮ್ಗೆ ಹೋಗೋಣ ಇತ್ತಿ ಸುಮ್ಮನೆ ಬಂದಿರೋದು ಇಲ್ಲಿಗೆ ಕೈ ತೆಗೆಯುವ ಪಕ್ಕದಲ್ಲಿ ಮಾಡ್ಕೊಂಡು ಕೈ ತೆಗೆಯೋಣ ಹೇಗೆ ತರಲೇನೆ ಬಿಡಲ್ಲಪ್ಪ ಪ್ಲೀಸ್ ಕ್ಷಮ ಆಯ್ತಾಳ ಕಣ ಪಕ್ಕದಲ್ಲಿ ನಿದ್ದೆ ಮಾಡ್ತಿದ್ದಾರೆ ಕಣೆ ಸುಮ್ಮನೆ ಅವ್ಳಿಗೆ ಎಚ್ಚರ ಆಗ್ಬಿಡತ್ ಕಣ ಎಚ್ಚರ ಆಗಲ್ಲ ನೀನು ಸುಮ್ಮನೆ ಎಷ್ಟು ದೂರ ಬಂದು ಅವೆಲ್ಲ ಮದ್ವೆ ಆದ್ಮೇಲೆ ಪ್ಲೀಸ್ ದಿಟ್ಟಿ ಗಿರಿ ಪ್ಲೀಸ್ ಗಿರಿ ಪ್ಲೀಸ್ ಬಿಡು ನಾನು ಶ್ರೀನಾಥ್ ಅಂತ ಗಿರೀಶ್ ಫ್ರೆಂಡ್ ಒಳಗಡೆ ಅವನ್ ಬೆಚ್ಚಗೆ ತಪ್ಕೊಂಡು ಮಲ್ಕೊಂಡ್ಬಿಟ್ಟ ನಿಮ್ಮನ್ನ ಈ ಚಳಿಲಿ ಹೊರಗೆ ಹಾಕಿ ಚೇಚೆ ಹಾಕಿದಿಲ್ಲ ಅವ್ರಿಗೆ ಡಿಸ್ಟರ್ಬ್ ಆಗಬಾರ್ದು ಅಂತ ನಾನೇ ಹೊರಗೆ ಬಂದೆ ಹಾಗಾದ್ರೆ ನೀವು ನನ್ನ ರೂಮಲ್ಲಿ ಮಲ್ಗಿ ಎದ್ರುಕೋಬೇಡಿ ನೀವು ಒಳಗಡೆ ಮಲ್ಗಿ ನಾ ಇಲ್ಲೇ ಮಲಗ್ತೇನೆ ಪರವಾಗಿಲ್ಲ ನಾನು ಇಲ್ಲೇ ಮಲ್ಕೋತೀನಿ ತಗೊಳ್ಳಿ ಕೀನ ಸುಮ್ಮನೆ ನಿಮಗೆ ಯಾಕೆ ತೊಂದರೆ ಬನ್ನಿ ಕಮ್ ಆನ್ ಶ್ರೀನಾಥ್ ತಗೊಳ್ಳಿ ಚಳಿಗೆ ನಿಮಗೆ ನೆಗಡಿ ಆಗಿದೆ ಅಂತ ಕಾಣುತ್ತೆ ತಗೊಳ್ಳಿ ಇನ್ನೂರು ಕೊಡಿ ಏನಕ್ಕೆ ಏನಕ್ಕೆ ಅಂದ್ರೆ ಅಡುಗೆ ಮಾಡೋದಕ್ಕೆ ನೆನ್ನೆ ಕೊಟ್ಟಿದ್ನಲ್ಲಯ್ಯ ಅದು ಇದಕ್ಕೆ ಮಧ್ಯಾಹ್ನದ ಊಟಕ್ಕೆ ಒಳ್ಳೆ ಕುಡುಕನ ಸಹವಾಸ ಆಯ್ತಲ್ಲ ತಗೋ ಇಟ್ಬಿಡು ನಾನೇ ಬಡಿಸ್ತೀನಿ ಬೇಗ ಬಡಿಸಿದ ಹೊಟ್ಟೆ ತುಂಬಾ ಹಸಿದಿದೆ ತಿಂಡಿ ಒಳ್ಳೆ ಕುಡುಕ್ ಮೇಟಿ ಸಹವಾಸ ಆಯ್ತಲ್ಲಯ್ಯ ಇವತ್ತು ಉಪವಾಸನ ಪಾತ್ರೆ ಬೇರೆ ತೂತು ನೋಡಯ್ಯ ಬೇಕಾದ್ರೆ ವಾಂಗಿಬಾತು ಬಿಸ್ಕೆಟ್ ಇದೆ ಎಲ್ಲರೂ ಹಂಚ್ಕೊಂಡು ತಿನ್ನೋಣ ಒಂದ್ ಕೆಲಸ ಮಾಡಿ ನೀವಿಬ್ರು ಹೊಟ್ಟೆ ತುಂಬಾ ತಿನ್ಬಿಡಿ
ನಾವು ಆಮೇಲೆ ತಿಂತೀವಿ. ನೋಡಪ್ಪ ನೀವು ಸಿಟಿ ಅವರು ನಿಮ್ ಫಾರೆಸ್ಟ್ ಸಂಬಂಧಪಟ್ಟ ಲೊಕೇಶನ್ ಎಲ್ಲ ತೋರಿಸ್ಬಿಡು. ಏನು ಆಮೇಲೆ ಸಿಗ್ತೀವಿ. ಸರಿಯಾಗಿದ್ದಾರೆ ಲೈಲಾ ಮಜ್ನು. ಹ್ಮ್ ತಗೊಳ್ಳಿ ಮೇಡಮ್, ಕೊಡಿ ಬನ್ನಿ ಮೇಡಮ್, ಫಾರೆಸ್ಟ್ ಎಲ್ಲ ಸುತ್ತಾಡ್ಕೊಂಡ್ಬರೋಣ. ನಡೀರಿ. ಯು ಆರ್ ವೆರಿ ಸಿಂಪಲ್. ಐ ಲೈಕ್ ಯುವರ್ ಸಿಂಪ್ಲಿಸಿಟಿ. ಇದು ನನ್ನ ಪ್ರೈಮ್ ಪ್ಲಾಂಟೇಶನ್. ಇಲ್ಲಿಗೆ ಬರೋರೆಲ್ಲ ಒಂದೊಂದು ಪ್ಲಾಂಟ್ ನೆಡಬೇಕು ಅಂತ ನನ್ನ ಆಸೆ. ನೀವು ಕೂಡ. ಓಕೆ, ಬೈ ಆಲ್ ಮೀನ್ಸ್. ರಾಜು, ಏ ರಾಜು, ಅದನ್ನು ಕೊಡಲಿ. ನಾನೇ ಮಾಡಿದ್ದು. ಹೇಗಿದೆ ಪ್ರೇಮಿಗಳು ಲವ್ ಮಾಡೋ ತರ ಇದೆ ಅಲ್ಲ? ದಿಸ್ ಇಸ್ ಫಾರ್ ಯು. ಥ್ಯಾಂಕ್ ಯು. ವಾಚ್ ಔಟ್. ಶುಭ ಹರಸಿತು ಬೇರೆಯೇ ಹೃದಯ ಹೃದಯ ಒಲವಿನ ಸವಿ ಮನದಲ್ಲಿ ಈಗ ಉದಯ ಉದಯ ಓಹೋಹೋ ಚಿಗುರಿತು ಪ್ರೇಮ ಸರಿಸುತ್ತ ಬೆಸೆಯುವ ಬೆರಗು ಏನಿದು ಹೃದಯಗಳೆರಡನ್ನು ಸನಿಹ ತರುತ್ತಲೇ ಸೃಷ್ಟಿಯು ನೀಡುವ ಬೆಡಗು ಏನಿದು ಸುಮಧುರ ಕನಸ ಕಲಾವಿದೆ ಈ ಭೂಮಿ ಓಹೋಹೋ ಚಿಗುರಿತು ಪ್ರೇಮ ಓಹೋಹೋ ಚಿಗುರಿತು ಪ್ರೇಮ
ಗಗನವೆ ಶುಭ ಹರಸಿತು ಬೇರೆಯೇ ಹೃದಯ ಹೃದಯ ಒಲವಿನ ಸವಿ ಮನದಲ್ಲಿ ಉದಯ ಉದಯ ಕರೆದೊಯ್ಯುವ ಅನುರಾಗದ ಹೊಸ ಪಾತ್ರವು ಹನಿ ಹನಿ ಕಣ ಕಣ ಮಧುರ ಮಿನುಗಿದು ಹೃದಯದಿ ಹರಿಯುವ ಸತತ ಅಲೆಯಿದು ಪದಗಳು ಸ್ವರಗಳು ಸಿಗದ ಕ್ಷಣವಿದು ನುಡಿಗಳು ಲಿಪಿಗಳು ಇರದ ಒಲವಿದು ಸುಳಿವನು ಕೊಡದೆಯೇ ಒಲಿಯುವುದು ಪ್ರೇಮ ಓಹೋಹೋ ಚಿಗುರಿತು ಪ್ರೇಮ ಗಗನವೆ ಶುಭ ಹರಸಿತು ಬೇರೆಯೇ ಹೃದಯ ಹೃದಯ ಒಲವಿನ ಸವಿ ಮನದಲ್ಲಿ ಈಗ ಉದಯ ಉದಯ ಓಹೋಹೋಹೋ ಚಿಗುರಿತು ಪ್ರೇಮ ಕಾಲಲ್ಲೇ ಹೊರಟು ಬಂದೆ ನೋಡು ಜಾಸ್ತಿ ತರಲಿಲ್ಲ ಮತ್ತೆ ಇದನ್ನೆಲ್ಲ ನೀ ಬರಕ್ ಮುಂಚೆ ಅರೇನ್ ಮಾಡಿದೆ ಅದಕ್ಕೊಂದು 500 ರೂಪಾಯಿ ಖರ್ಚಾಯ್ತು ಕಡೆ ಸಾರಿ ಅಮ್ಮನ ದರ್ಶನ ಮಾಡ್ಬಿಡಮ್ಮ ಇನ್ನು ಮುಂದಿನ ಕಾರ್ಯಕ್ಕೆ ಹೋಗ್ಬೇಕು ಮ್ಯಾನೇಜರ್ ಶ್ರೀನಾಥ್ ಅವರಿದ್ದಾರ ಒಂದ್ ನಿಮಿಷ ಅವರು ಸೀಟಲ್ಲಿಲ್ಲ ಹೊರಗೋಗಿದ್ದಾರೆ ಸರಿ ಒಂದ್ ಮೆಸೇಜ್ ಇದೆ ಕೊಡ್ತೀರಾ ಹೇಳಿ ಮೇಡಮ್ ನಾನು ಅವ್ರ ಫ್ರೆಂಡ್ ಕ್ಷಮಾ ಅಂತ ಸಾಯಂಕಾಲ 4 ಗಂಟೆಗೆ ಬೋಟ್ ಕ್ಲಬ್ ಹತ್ರ ವೇಟ್ ಮಾಡ್ತಿರ್ತೀನಿ ಅಂತ ಹೇಳ್ಬಿಡಿ ಪ್ಲೀಸ್ ಮರಿಬೇಡಿ ಖಂಡಿತ ಅವ್ರನ್ನ ಮಿಸ್ ಮಾಡದೆ ಬರೋಕ್ ಹೇಳಿ ಓಕೆ ಮೇಡಮ್ ಕ್ಷಮಾ ಅಂದ್ರೆ ನೀವೇನ ಮೇಡಮ್ ಹೌದು ಯಾರೋ ವೇಟ್ ಮಾಡ್ತಿದ್ದಾರೆ ಕ್ಷಮಿಸಿ ಅವ್ರು ಯಾರು ಅಂತ ಗೊತ್ತಾಗ್ಲಿಲ್ಲ ಅಯ್ಯೋ ರಾಮ ಅಲ್ರಿ ಕರೆಯೋಟ್ ಕರೆದು ಬಿಟ್ಟು ಗೊತ್ತಾಗಿಲ್ಲ ಅಂದ್ರೆ ಹೇಗೆ ನೀವೇನೋ ಮಿಸ್ಟೇಕ್ ಮಾಡ್ಕೊಂಡಿದ್ದೀರಾ ಅಂತ ಕಾಣಿಸುತ್ತೆ ನೋ 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 ಕರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ ಈ ಹಲ್ಲು ನಿನಗೆ ತೊಂದರೆ ಕೊಡುತ್ತೆ ಅಂತ ತೆಗೆದಿಟ್ಟಾ ಇದ್ದೀನಿ ನನಗೆ ಬೆಡ್ ಮೇಲೆ ತುಂಬಾ ಬೋರು ಬಾತ್ ಟಬ್ನಲ್ಲಿ ಫ್ರೆಂಚ್ ಸ್ಟೈಲ್ನಲ್ಲಿ ಸೋಪ್ ವಾಟರ್ನಲ್ಲಿ ಬಿಸಿ ಬಿಸಿ ನೀರಿನಲ್ಲಿ ಮಧ್ಯಾಹ್ನ ಮಾಡಬೇಕು ಅಂತ ತುಂಬ ಆಸೆ ಕಣ್ರಿ ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಸ್ಟಾರ್ಟ್ ಆಗ್ಬಿಟ್ರೆ ಆಮೇಲೆ ನಾನ್ ಸ್ಟಾಪು ನೋಡಿ ಮಿಸ್ಟೇಕ್ ಆಗಿದೆ ಸಾರಿ ನನ್ನ ಫ್ರೆಂಡ್ ಶ್ರೀನಾಥ್ ಅಂತ ನಾನು ಅವರ ಫೋನ್ ಮಾಡಿದ್ದು ನಿಮಗಲ್ಲ ಒಂದ್ಸಾರಿ 5 ಸ್ಟಾರಿಗೆ ಬಾ
ರುಚಿ ತೋರಿಸ್ತೀನಿ, ಆಮೇಲೆ ನೀನೇ ಫೋನ್ ಮಾಡ್ತಾ ಇರ್ತೀಯ ಈ ಶ್ರೀನಾಥನಿಗೆ. ಕೈಬಿಡ್ರಿ, ಮಿಸ್ಟೇಕ್ ಆಗಿದೆ ಅಂತ ಹೇಳ್ತಲ್ಲ. ಅಯ್ಯೋ ಮಿಸ್ಟರ್, ನಾನು ಆಗಿಂದ ನೋಡ್ತಾನೆ ಇದ್ದೀನಿ, ಆ ಹುಡುಗಿನ ಗೋಳು ಹಿಕ್ಕೋತಾನೆ ಇದ್ದೀರಾ. ಅಲ್ಲ ರೀ, ಆ ಹುಡುಗಿ ನಿಮ್ ಮಗಳಿದ್ದಾಗಿದ್ದಾಳೆ, ನಿಮ್ಗೆ ನಾಚಿಕೆ ಆಗಲ್ಲ? ಏ ಇನ್ಸ್ಪೆಕ್ಟರ್, ಇದು ನಮ್ಮ ಫ್ಯಾಮಿಲಿ, ಫ್ಯಾಮಿಲಿ ಮ್ಯಾಟರ್. ಫ್ಯಾಮಿಲಿ ಅಲ್ಲಮ್ಮ, ನೋಡಕ್ಕೆ ಎಜುಕೇಟೆಡ್ ತರ ಇದ್ದೀರಾ. ಯಾರು ಏನು ಅಂತ ತಿಳ್ಕೊಳ್ದ ಫೋನ್ ಮಾಡದ? ಏನಮ್ಮ ಮಿಸ್ಟೇಕ್? ಏನೋ ಏನ್ರಿ, ನಡಿ ಸ್ಟೇಷನ್ಗೆ. ನನ್ನ ವಿಗ್ಗು ಹಲ್ಲು, ವಿಗ್ಗು ಹಲ್ಲು ಎಲ್ಲ ಅಲ್ಲೇ ಕೊಡ್ತೀನಿ, ನಡಿ ಕೊಡ್ತೀನಿ ನಡಿ. ದೀಪ್ತಿ, ಯಾಕೆ ಒಂಥರ ಇದೆಯಾ? ಕ್ಷಮ, ನಾಡಿದ್ದೆ ನನ್ನ ಎಂಗೇಜ್ಮೆಂಟ್ ಅಂತೆ ಕಣೆ, ಮುಂದಿನ ತಿಂಗಳೇ ನನ್ನ ಮದ್ವೆ ಅಂತೆ. ನಿನ್ಗ್ಯಾರು ಹೇಳಿದ್ದು? ಅಪ್ಪ ಬೀಗ್ರ ಹತ್ರ ಮಾತಾಡ್ತಾ ಇದ್ರು. ಕ್ಷಮ, ನಾನ್ ಗಿರೀಶನ್ ಬಿಟ್ಟು ಬೇರೆ ಯಾರನ್ನೂ ಮದ್ವೆ ಆಗಲ್ಲ ಕಣೆ. ನೀನ್ ಗಿರೀಶನ್ ಲವ್ ಮಾಡ್ತಿರೋದು ನಿಮ್ ತಂದೆ ಗೊತ್ತಾ? ಇಲ್ಲ. ಅದಕ್ಕೆ ಈ ನಿರ್ಧಾರ ತಗೊಂಡಿದ್ದಾರೆ, ಅದಕ್ಕೆ ಯಾಕಳ್ಳೋದು? ನಾನೆಲ್ಲ ಸರಿ ಮಾಡ್ತೀನಿ. ಅಂಕಲ್, ನಿಮ್ ತಲೆ ಮೇಲೆ ಹಿಮಾಲಯ ಪರ್ವತ ತಂದಿಟ್ಟು ನಿಮ್ ಕೋಪ ಮಾತ್ರ ತಣ್ಣಗಾಗಲ್ಲ. ದೀಪ್ತಿ ಬಾ ಇಲ್ಲಿ. ನೀನು ಗಿರೀಶನ್ನೇ ಮದ್ವೆ ಆಗೋದಾದ್ರೆ ನನ್ ಜೊತೆಲಿ ಬಾ, ಯಾರೇ ಅಡ್ಡ ಬಂದ್ರು ನಾನು ಎದುರಿಸ್ತೀನಿ. ಬೇಗ ನೀನ್ ನಿರ್ಧಾರ ಚೆನ್ನಮ್ಮಿ, ಗಿರೀಶನ್ನೇ ಮದ್ವೆ ಆಗ್ತೀನಿ. ಆಯ್ತು ಬಿಡು, ಬೇಗ ಹೋಗಿ ಬಟ್ಟೆ ಬರೀ ತಗೊಂಡ್ ಬಾ. ಇನ್ನು ಯಾಕೆ ನಿಂತಿದ್ಯೋ ಹೋಗೆ, ಯಾರ್ ಯಾಕೆ ಹೆದರ್ಕೋಬೇಕು? ನನ್ನ ಮಗಳಿಗೆ ಇಷ್ಟು ಧೈರ್ಯ ಬರ್ಬೇಕಾದ್ರೆ ಅದಕ್ಕೆ ಕಾರಣ ನೀನು. ನಾನು ಚಿಕ್ಕಂದಿಂದ ನೋಡ್ತಾ ಇದ್ದೀನಿ ನೀನು ಹೇಳ್ದಾಗೆ ಅವಳು ಕೇಳೋದು, ಆದ್ರೆ ಈ ವಿಷಯದಲ್ಲಿ ಮಾತ್ರ ನಾನು ಹೇಳ್ದಾಗೆ ಅವಳು ಕೇಳ್ಬೇಕು. ಸ್ಲೋಲಿ ಹಾರ್ಟ್ ಟಪ್ 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 ಟಪ್, ದೀಪ್ತಿ ಬೇಗ ಬರೀ ಇಲ್ಲಿ, ಹಾರ್ಟು ಟಪ್ 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 ಟಪ್. ನಾನು ಹೇಳ್ತಾ ಇದ್ದೀನಿ ಒಂದು ಹೆಜ್ಜೆ ಮುಂದಕ್ಕೆ ಇಟ್ರೆ ಪರಿಸ್ಥಿತಿ ಬೇರೆ ಆಗುತ್ತೆ. ನಾನು ಹೇಳ್ತಾ ಇದ್ದೀನಿ ಒಂದು ಹೆಜ್ಜೆ ಹಿಡಿದೆ ಹೋದ್ರೆ ನಾಳೆ ಬೆಳಿಗ್ಗೆ ನ್ಯೂಸ್ ಪೇಪರ್ ಓದ್ತಿರ್ತೀರಾ, ಪ್ರೇಮಿಗಳ ಆತ್ಮಹತ್ಯೆ, ಝಂ ಝಂ ಸುಯಿಸೈಡ್. ಆ ಕಾಲಂನಲ್ಲಿ ನಮ್ ದೀಪ್ತಿ ಹೆಸರಿರುತ್ತೆ, ಇನ್ನು ಕಾಲ ಮಿಂಚಿಲ್ಲ. ಯೋಚನೆ ಮಾಡಿ, ಒಳಗಿರೋಣವೋ ಹೊರಗೆ ಹೋಗೋಣವೋ, ಒಳಗಿರೋಣವೋ ಹೊರಗೆ ಹೋಗೋಣವೋ, ಬೇಗ ಹೇಳಿ. ಬಾರಿ ದೀಪ್ತಿ ಹೋಗೋಣ. ಅಂಕಲ್ ಹೋಗ್ತಾ ಇದೀವಿ, ನಾಳೆ ಬೆಳಿಗ್ಗೆ ಸುಯಿಸೈಡ್ ಕಾಲಂನಲ್ಲಿ ದೀಪ್ತಿ ಹೆಸರು, ಮಗಳನ್ನೇ ಕೊಂದ ಅಪ್ಪ ಅಂತ ಜನ ಎಲ್ಲ ಬೈತಿರ್ತಾರೆ, ಬಯಸ್ಕೊಳ್ಳಿ, ನಾವು ಹೋಗ್ತೀವಿ. ಅಯ್ಯಯ್ಯೋ ಆಮೇಲೆ ಬಾ. ತಾಯಿಲ್ದೆ ಬೆಳೆದ ಹುಡುಗಿಗೆ ತಂದೆಯಿಂದ ಹೀಗಾಯ್ತು ಅಂತ ಆಗೋದು ಬೇಡಮ್ಮ. ಅಂತೂ ಸಿನಿಮಾದಲ್ಲಿ ಒಬ್ಬ ಹೀರೋ ಹೀರೋ ಆಗಿ ಇವತ್ತು ನನ್ನ ಮನೆಯಲ್ಲಿ ನೀನು ಹೀರೋ ಆಗಿಬಿಟ್ಟೆ. ಆಯ್ತು, ನೀನು ಹೇಳಿದಾಗ ಕೇಳ್ತೀನಿ, ಅವಳು ಮದುವೆ ಮಾಡಿಬಿಡೋಣ. ಅಂಕಲ್ ನಾನು ಚಿಕ್ಕಂದಿಂದ ನೋಡ್ತಾ ಇದ್ದೀನಿ ನಿಮ್ ಕೋಪ, ಎರಡು ನಿಮಿಷದ ಕೋಪ, ಬನ್ನಿ ಸ್ವೀಟ್ ತಿನ್ನೋಣ, ನನಗೂ ತಿನ್ನಕ್ ಬಿಡ್ಲಿಲ್ಲ. ಚೌ ಚೌ ಬಾತ್ ಅಡಿಗೆ.
ಹಚ್ಚಿ ಸುಮನದ ಮೋರೆ ನಕ್ಷತ್ರವೇ ನಕ್ಷತ್ರವೇ ಎಲ್ಲಿ ಎಲ್ಲಿಯ ಚಂದ್ರಮ ಸ್ನೇಹಿತರು ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ರು. ನಾನು ಪ್ರೈಮ್ ಮಿನಿಸ್ಟರ್ನೋ ಅಪಾಯಿಂಟ್ಮೆಂಟ್ ಕೊಡೋಕೆ? ಹಾಗಲ್ಲಕ್ಕ, ನಿನ್ನನ್ನ ಅವ್ರ ಮನೆಗೆ ಕರೆದಿದ್ದಾರೆ. ಮನೆಗೆ ಕರೆದಿದ್ದಾರ? ಏನಪ್ಪ ವಿಷಯ? ಅವರು ಅವರಿಂದ ನನಗೊಂದು ಕೆಲಸ ಆಗಬೇಕಾಗಿದೆ. ಓಹೋ, ಅದಕ್ಕೆ ನನಗೆ ಮಸ್ಕ ಹೊಡಿತಾ ಇದೀಯ ನೀನು? ನಾಳೆ ಸಂಜೆಗಾ ಇಂಗ್ಲಿಷ್ ಕ್ಲಾಸು, ಕನ್ನಡ ಕ್ಲಾಸು, ಹಿಂದಿ ಕ್ಲಾಸು. ನಾಳೆ ಸಂಜೆ ಹೋಗೋಣ. ನಮ್ ಕಂಪನಿ ಓನರ್. ನಮಸ್ಕಾರ. ನಾನು ರಾಜೀವ್ ಅಂತ. ನಿಮ್ ಬಗ್ಗೆ ಪ್ರಸಾದ್ ಎಲ್ಲ ಹೇಳಿದ್ದಾರೆ. ನೋಡಿ ಮಿಸ್ ಕ್ಷಮಾ ಅವರೇ, ನನಗೆ ಈ ಸುತ್ತಿ ಬಳಸಿ ಮಾತಾಡೋ ಅಭ್ಯಾಸ ಇಲ್ಲ, ಅದಕ್ಕೆ ನೇರವಾಗಿ ವಿಷಯಕ್ಕೆ ಬಂದ್ಬಿಡ್ತೀನಿ. ದೀಪ ಹಚ್ಚುವ ಹೊತ್ತಿನಲ್ಲಿ ಲಕ್ಷ್ಮೀ ತರ ಈ ಮನೆಗೆ ಬಂದು ಮಾತು ಹೇಳಿದಿರ, ಹಾಗೆ ಈ ಮದುವೆನೂ ಬೇಗ ಮಾಡಿ ಮುಗಿಸ್ಬಿಡಿ. ಇದನ್ನ ಹೇಳೋದಕ್ಕೆ ಎಷ್ಟು ದೊಡ್ಡ ಪೀಠಕ್ಕೆ ಹಾಕಿದ್ರಿ? ನೋಡಿ, ಈ ಮದುವೆ ಮತ್ತೆ ಹೇಗೆ ಶುರು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ನನ್ನ ಮದುವೆ ಅಂತ ಇಟ್ಕೊಳ್ಳಿ, ನಾನೇನು ಒಪ್ಪನ ಕೇಳ್ತಾ ಇದ್ದೆ, ನಿನ್ನ ಮದುವೆ ಯಾವಾಗ ಇಟ್ಕೊಳ್ಳೋಣ ಅಂತ. ಇನ್ನೊಂದ್ಸಲ ಕೂತ್ಕೊಂಡು ಬಾಕಿ ವಿಷಯ ಎಲ್ಲ ಮಾತಾಡೋಣ, ಕತ್ಲಾಗ್ತಾ ಇದೆ, ಬರ್ತೀನಿ. ಎಲ್ಲಾದ್ರೂ ಉಂಟಾ? ಗಂಡಿನ ಕಡೆಯವರು ಫಸ್ಟ್ ಟೈಮ್ ಮನೆಗೆ ಬಂದಿದ್ದೀರಾ, ಊಟ ಮುಗಿಸ್ಕೊಂಡೇ ಹೋಗ್ಬೇಕು, ಆಮೇಲೆ ಸುಮ್ನೆ ಕಂಪ್ಲೇಂಟ್ ಬಂದ್ಬಿಡುತ್ತೆ. ಶೀಲಾ, ಎಲ್ಲ ರೆಡಿ ಮಾಡಮ್ಮ. ರೆಡಿ ಇದೇಣ್ಣ. ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮಗೆ ಡ್ರಾಪ್ ಮಾಡ್ತೀನಿ, ಬನ್ನಿ ಪ್ಲೀಸ್. ಮಿಸ್ ಕ್ಷಮಾ, ನನಗಿರೋಳು ಒಬ್ಬಳೆ ತಂಗಿ, ಅಪ್ಪ ಅಮ್ಮ ಇಲ್ಲದಿರೋದ್ರಿಂದ ಅವಳನ್ನ ಭಾಳ ಮುದ್ದಾಗಿ ಬೆಳೆಸ್ಬಿಟ್ಟಿದ್ದೀನಿ. ಅವಳು ಏನೇ ಕೇಳಿದ್ರು
ನಾನು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅವಳಿಗೆ ಮದುವೆ ಅಂತ ಒಂದಾಗ್ಬಿಟ್ರೆ ನಾನು ಟೋಟಲಿ ಫ್ರೀ. ಹಾಗೆ ನಿಮ್ಮಿಂದ ನನಗೆ ಇನ್ನೊಂದು ಫೇವರ್ ಆಗ್ಬೇಕು. ಮದುವೆ ಆದ್ಮೇಲೆ ಪ್ರಸಾದ್ ನಮ್ಮ ಜೊತೆಲೇ ಇರಲಿ. ಯಾಕೆಂದ್ರೆ ನಮ್ಮ ಬಿಸ್ನೆಸ್ಗೂ ಹೆಲ್ಪ್ ಆಗುತ್ತೆ. ಅದು ಅವನಿಷ್ಟ, ನಾನು ಯಾಕೆ ಅಡ್ಡ ಬರಲಿ? ಇನ್ನೊಂದು ವಿಷಯ ಕ್ಷಮ ಅವರೇ, ನಾಳೆ ದಯವಿಟ್ಟು ಪರ್ಚೇಸಿಂಗ್ಗೆ ನೀವು ನನ್ನ ಜೊತೆಲಿ ಬರಬೇಕು. ಯಾಕೆಂದ್ರೆ ಅದ್ರ ಬಗ್ಗೆ ನನಗೇನು ಗೊತ್ತಾಗೋದಿಲ್ಲ. ಖಂಡಿತ ಬರ್ತೀನಿ, ಇಟ್ಸ್ ಮೈ ಪ್ಲೆಷರ್. ಥ್ಯಾಂಕ್ ಯು. ನಂದು ಒಂದು ಚಿಕ್ಕ ರಿಕ್ವೆಸ್ಟ್, ನಾವು ನಿಮ್ಮ ಹಾಗೆ ಶ್ರೀಮಂತರಲ್ಲ, ನನ್ನ ತಮ್ಮನ ಮದುವೆನ ನನ್ನ ಕೈಲಾದ ಮಟ್ಟಿಗೆ ಮಾಡ್ಕೊಡ್ತೀನಿ. ಅಂದ್ರೆ ಸಿಂಪಲ್ ಆಗಿ ನಿಮ್ಮ ತಂಗಿಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಐ ಆಮ್ ಸಾರಿ, ನಿಮ್ಮ ಟೈಮ್ನ ತುಂಬಾ ವೇಸ್ಟ್ ಮಾಡ್ತಾ ಇದೆ ಅಂತ ಕಾಣುತ್ತೆ. ನನಗೆ ಈ ಶಾಪಿಂಗ್ ಅಂದ್ರೆ ಅಷ್ಟಕ್ಕೆ ಅಷ್ಟೇ. ಬೈದಿಬಾಯಿ, ನಿಮ್ಗೆ ಒಳ್ಳೆ ಟೇಸ್ಟ್ ಇದೆ, ಒಳ್ಳೆ ಜ್ಯುವೆಲ್ಸ್ ಅನ್ನ ಸೆಲೆಕ್ಟ್ ಮಾಡ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಅದು ನಿಮ್ಗೆ ಯಾಕೆ ಗೊತ್ತು? ಎಕ್ಸಾಂಪಲ್, ನೀವು ಉಡೋ ಸೀರೆಗಳು, ಅದ್ರ ಕಲರ್ಸು ನೋಡುವ ಮನಸ್ಸನ್ನ ಕಲಗಿಸುತ್ತೆ. ಯುವರ್ ಟೇಸ್ಟ್ ಇಸ್ ವೆರಿ ಗುಡ್, ಎಸ್ಪೆಷಲಿ ಯುವರ್ ಸಿಂಪ್ಲಿಸಿಟಿ. ಸೀರೆ ನೋಡ್ತಾ ಇದ್ದೀನಿ. ಸೀರೆ ಇರೋದಿಲ್ಲ. ಅಕ್ಕ, ಅಕ್ಕ. ಏನು ಪ್ರಸಾದಿ? ಇದನ್ನ ರಾಜೀವ್ ಅವರಿಂದ ಕೊಟ್ಟು ಕಳಿಸಿದ್ದಾರೆ. ಯಾರಿಗೂ ಕಾಯ್ತಾ ಇದೀಯ, ಆದ್ರೆ ನನ್ಗನ್ಸುತ್ತೆ ನಿನ್ಗೆ ರಾಜೀವನೇ ಪರ್ಫೆಕ್ಟ್ ಮ್ಯಾಚ್ ಅಂಡ್ ಮೇಡ್ ಫಾರ್ ಈಚ್ ಅದರ ಅಂತ. ಅದೂ ಅಲ್ಲದೆ ನೀನ್ ಒಳ್ಳೆ ಗೃಹಿಣಿ ಆಗ್ಬೇಕು ಅನ್ನೋ ಕನಸು ನನಸಾಗ್ಬೇಕಾದ್ರೆ ನೀನ್ ರಾಜೀವನ್ನೇ ಮದುವೆ ಆಗ್ಬೇಕು. ಇನ್ ಅವ್ರಿಗಿಂತ ಒಳ್ಳೆಯವ್ರು ನಿಮ್ಗೆ ಸಿಗೋದಿಲ್ಲ. ಇಷ್ಟು ದಿವಸ ಕ್ಷಮಾ ಮೇಡಮ್ ಮಾಡಿದ ಇಂಗ್ಲಿಷ್ ಪಾಠ ಕಿವಿಗಿಂಪ ಆಗಿತ್ತು, ಇನ್ಮೇಲೆ ಹೆಡದ ಮುಂದೆ ಡೋಲ್ ಬಾರಿಸಿದಂಗಿರುತ್ತೆ. ಕ್ಷಮಾ, ಇವತ್ತು ನಿಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಪುರಂದರ್ ಮಳಿಗೆ ಅವರು ರಜಾ ಮುಗಿಸ್ಕೊಂಡು ಡ್ಯೂಟಿ ರಿಪೋರ್ಟ್ ಮಾಡ್ಕೊತಾ ಇದ್ದಾರೆ. ಇವನು ಹೀಸ್ ಅ ವೆರಿ ವೆರಿ ನೈಸ್ ಜೆಂಟಲ್ಮನ್. ಆಮೇಲೆ ಅವರು ಇದ್ದಿದ್ದೆಲ್ಲ ಲಂಡನ್ ಅಲ್ಲಂತೆ, ಆದ್ರೆ ಹುಟ್ಟಿದ್ದು ಓದಿದ್ ಮಾತ್ರ ಧಾರವಾಡದಲ್ಲಂತೆ ಗೊತ್ತಾ? ರೇವಂಜ, ನೀವೇ ಬಂದು ಇಂಟ್ರೊಡ್ಯೂಸ್ ಮಾಡ್ಕೊಡಿ, ನನ್ಗೊಬ್ಬಳಿಗೆ ಹೋಗೋಕೆ ಒಂಥರ. ಅಯ್ಯಯ್ಯಪ್ಪ, ನಾನಾ? ನಿಮ್ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ನಾ ನೀವೇ ಫಸ್ಟ್ ಟೈಮ್ ಮೀಟ್ ಮಾಡ್ಬೇಕು. ಯು ನೋ ಹೀಸ್ ಎ ವೆರಿ ರೊಮ್ಯಾಂಟಿಕ್ ಪರ್ಸನ್. ಅವರು ಒಂದ್ಸಲ ಹೆಂಗಸರ್ ನೋಡಿದ ತಕ್ಷಣ ಕಾಳಿದಾಸ, ಶೇಕ್ಸ್ಪಿಯರು, ಮಿಲ್ಟನ್ನು, ಶೆರ್ಲಿ ಅವರಿವರೆಲ್ಲ ಭೂತವಾಗಿ ಬಂದ್ಬಿಟ್ಟು ಅವ್ರ ದೇಹದಲ್ಲಿ ಸೇರ್ಕೊಂಡ್ಬಿಡ್ತಾರಂತೆ. ಬಿ ಕೇರ್ಫುಲ್. ಅಷ್ಟೊಂದು ರೊಮ್ಯಾಂಟಿಕ್ ಅಂದಿ? ಹಾ ಹಾ, ಅವ್ರನ್ನ ಮೀಟ್ ಮಾಡಿದ ತಕ್ಷಣ ಗೊತ್ತಾಗತ್ತಲ್ಲ ಅವ್ರ ಎಷ್ಟು ರೊಮ್ಯಾಂಟಿಕ್ ಅಂತ. ಯು ಫಾಲ್ ಟು ಲವ್, ಒಬೇ ದ ಹಾರ್ಟ್. ಗುಡ್ ಮಾರ್ನಿಂಗ್ ಸರ್. What a God created beautiful piece. ಓ, ಬನ್ನಿ 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 ಕ್ಷಮ, ಎಂತ ಟೈಮಿಗೆ ಬಂದಿದ್ದೀರಾ? ಈ ಇಂಗ್ಲಿಷ್ ಕವಿಗಳು ರೊಮ್ಯಾಂಟಿಕ್ ಪದ್ಯಗಳನ್ನ ಬರೆಯುವಾಗ ಲವ್ ಮಾಡ್ತಾನೆ ಬರ್ತಿದ್ರಂತೆ. ಈ ಪ್ರಪಂಚದಲ್ಲಿ ಲವ್ ಮಾಡೋರು ಇಲ್ದೇ ಇದ್ದಿದ್ರೆ ಈ ಪ್ರಪಂಚದಲ್ಲಿ ಇರೋರೆಲ್ಲ ಉಚ್ಚಿರಾಗ್ಬಿಡ್ತಾ ಇದ್ರು. ದಿಸ್ ಹೋಲ್ ವರ್ಲ್ಡ್ ಇಸ್ ಲವ್. Otherwise, mad, mad in the world. Glad to meet you. Glad to meet you. ಬಹಳ ಚೆನ್ನಾಗಿ ಪಾಠ ಮಾಡ್ತೀರಂತೆ, ಐ ನೋ ಫ್ರಮ್ ಮೈ ಸ್ಟೂಡೆಂಟ್ಸ್. ಕ್ಷಮ, ಎಲ್ಲಿವರೆಗೂ ಪೋರ್ಷನ್ಸ್ ಕವರ್ ಮಾಡಿದ್ದೀರಿ? 75% ಕವರ್. ಓ ನೈಸ್ ನೈಸ್. ಸರ್ ಬೆಲ್ಲ ಆಯ್ತು. ಓ ಹೌದಾ, ಓಕೆ ಓಕೆ. ಕೈ
ब्यूटिफुल क्षमा ई वेट आल मै इयर्स ओ मालगी यू आर वेरी लकी फेलो कणो नाइस नाइस ओ क्षमा अवरे बनी ना ड्रॉप करती थैंक यू बनी प्लीज अर्थ राजीव नन गु नीराधार तक हम नानी ನನ್ನ ಮನಸ್ಸು ನಿಮ್ಮ ನೋಡಿದಾಗಿನಿಂದ ಒಂತರ ಉಯ್ಯಾಲೆ ಹಾಕಿ ಹೋಗ್ತಾ ಇದೆ ಆದರೆ ನನ್ನ ಹೃದಯದಲ್ಲಿ ನಿಮಗೆ ಸ್ಥಾನ ಕೊಡೋಕೆ ಕಷ್ಟ ಅಂತ ಕಾಣುತ್ತೆ ನಿಮ್ಮ ಹೃದಯದ ಅಂಚಿನಲ್ಲಿ ನನ್ನ ಚೂರು ಸ್ಥಳ ಮಾಡ್ಕೊಡಿ ಹೃದಯ ಯಾವತ್ತೂ ಚೂರು ಪಾರು ಕೊಡಬಾರದು ಕೊಟ್ರೆ ಮನಸಾರೆ ಪೂರ್ತಿ ಕೊಟ್ಬಿಡಬೇಕು आगले हृदय सार्थक आगोद तपेन नृदय संपूर्ण ओपसबिटी नोड़ दिन ना सोतदे हृदय आट आड़ गोबे अल अदर सोलु गेलु प्रश्ने बरोदे ना सोलो आटगारनल्ला गेल्तीनि सुंदरवाद कवर सुंदरवाद भावने मेल श्री अंत बर्ती बेगर मेल ना बरिया दिन ना कायता ना प्रेसेंट ना बेड़ा बेजार प्रसाद मद्वे बेड़ा अदू संबंध इला ना अस्ट सण व्यक्ति अल प्रसाद मद्वे अंदे नड़ीते श्रीनाथ श्रीनाथ ನನ್ನ ಹೃದಯ ತಡ ಸೇರ್ತೆ ಇರು ದೋಣಿ ಆಗಿದಾನೆ ಅವನು ಸಿಗದೆ ಹೋದ್ರೆ ನಿನ್ನ ಮದುವೆನೇ ಆಗಲ್ವಾ ಆಗ್ತೀನಿ ಅಂದ್ರೆ ನಿಮಗೆ ಯಾರು ಬೇಕು ರಾಮಾಯಣದ ರಾಮನೋ ಮಹಾಭಾರತದ ಅರ್ಜುನನೋ ಆ ಕಾಲದ ಅಮಿತಾಗೋ ಅಥವಾ ಈಗಿನ ಶಾರುಕೋ ಹೆಸರು ಯಾವುದಾದ್ರೂ ಏನಂತೆ ಅವನೊಬ್ಬ ಒಳ್ಳೆ ಒಳ್ಳೆ ಹೃದಯ ಇರೋ ಮನುಷ್ಯ ಆಗಬೇಕು
ನನ್ನ ಮದುವೆ ಆಗೋ ಗಂಡು ನನ್ನ ಚಿಕ್ಕ ಚಿಕ್ಕ ಮಗು ತರ ನೋಡ್ಕೋಬೇಕು ನಾನು ಅವನಿಂದ ಬಯಸೋದು ಏನು ಅಂದ್ರೆ ಆಕಾಶದ ಅಗಲದಷ್ಟು ಸಮುದ್ರದ ಆಳದಷ್ಟು ಪ್ರೀತಿ ಪ್ರೀತಿ ಮಾತ್ರ ನನಗೆ ಅವನಷ್ಟು ಪ್ರೀತಿ ಕೊಟ್ಟೆ ಸಾಕಪ್ಪ ನನ್ನ ಜೀವನನೇ ಅವನ ಕಾಲ್ ಬಿಡಕ್ಕೆ ಹಾಕಿಬಿಡ್ತೀನಿ ಒಡವೆ ವಸ್ತು ಮನೆ ಹಣ ನನಗೆ ಯಾವುದು ಬೇಡ ಐ ಡೋಂಟ್ ಕೇರ್ ಆದ್ರೆ ಒಂದು ಮಾತು ನನ್ನ ಕೆಲಸಕ್ಕೆ ಹೋಗು ಅಂತ ಮಾತ್ರ ಹೇಳಬಾರದು ದುಡ್ಡು 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 ಅಂತ ಗೋಳ್ ಹೇಳಬಾರದು ನಾನು ಕೇಳಿದಷ್ಟು ಮಕ್ಕಳನ್ನು ಕೊಡಬೇಕು ಅವ ಮನೆ ತುಂಬಾ ಕಿಚಿಪಿಚಿ ಕಿಚಿಪಿಚಿ ಅಂತ ಓಡಾಡ್ತಿರಬೇಕು ನಾನು ಒಬ್ಬಳು ಒಳ್ಳೆ ಗೃಹಿಣಿ ಅನ್ಸ್ಕೋಬೇಕು ಅಷ್ಟೇ ಅಷ್ಟೇ ಕಣೆ ನಿನ್ನ ಇಮ್ಯಾಜಿನೇಷನ್ ಹೇಳ್ತಾ ಇದ್ರೆ ನಿಂಗೆ ಶ್ರೀನಾಥೆ ಕರೆಕ್ಟ್ ಅಲ್ಲೇ ಅವನನ್ನ ಹುಡುಕ್ಲಿಲ್ವಾ ನೀನು ಹುಡುಕ್ಲಿಲ್ವಾ ಹುಡುಕಿದ್ನಮ್ಮ ಅದೊಂದು ದೊಡ್ಡ ಕಥೆ ಬಾ ಹೇಳ್ತೀನಿ ಏನೇ ಅದು ಬಾ ಹೇಳ್ತೀನಿ ದೀಪ್ತಿ ಇಂಟ್ರೆಸ್ಟಿಂಗ್ ಕೇಳು ಶ್ರೀನಾಥ್ ಇದ್ದಾರೆ ಅಂತ ಆಫೀಸ್ ಗೆ ಫೋನ್ ಮಾಡಿದೆ ಅವನು ಯಾರ ಚಪಲ್ದವನು ಮುದುಕ ಬಂದ್ಬಿಟ್ಟ ಕಣೆ ತರ್ಲೇ ಬೇರೆ ಬೈಲಿಕ್ಕನ ತಲೆಲ್ ಬಂದು ತಲೆಲ್ ಬಂದು ಕೂದ್ಲಿಲ್ಲ ಕಣೆ ಬಾಯಲ್ ಹಲ್ಲಿಲ್ಲ ಕಣ್ಣು ಬೇರೆ ಕಾಣಿಸಲ್ಲ ಸೋಮಣ ಬಿಟ್ಟೆ ಕ್ಷಮಾ ಕ್ಷಮಾ ನೋಡು ಹೇಳೋದನ್ನ ಕೇಳಿ ಆಮೇಲೆ ಮಾತೆತ್ತಿದ್ರೆ ರೇಟ್ ಕಮ್ಮಿ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ರೇಟ್ ಕಮ್ಮಿ ಮಾಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಬರೀ ಇದೆ ಆಗೋಯ್ತು ಇನ್ನೂ ಇದೆ ಬಾಯಲ್ಲಿ ದಿನ ರಾತ್ರಿ ನನ್ನ ಕೈಗೆ ಒಂದು ಕನಸು ಬೀಳ್ತಿದ್ದಂತೆ ನಿಮ್ಮನ್ನ ಅಪ್ಕೊಂಡ ಹಾಗೆ ಯು ನಾಟಿ ನಮಸ್ಕಾರ ಡಾಕ್ಟರ್ ಅಮ್ಮನವ್ರಿಗೆ ಸಾರಿ ನಾನು ಡಾಕ್ಟರ್ ಅಲ್ಲ ಅನ್ಕೊಂಡೆ ಇಷ್ಟು ಲಕ್ಷಣವಾಗಿದ್ದೀರಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಂದ ಹಾಗೆ ನಿಮ್ಮನ್ನ ಎಲ್ಲೋ ನೋಡ್ದಾಗಿದೆಯಲ್ಲ ಎಲ್ಲಿ ಕೇಳಿದ್ದೀನಿ ಏನ್ ಕೇಳಿದಿರಾ ಅದೇ ಫೋನ್ನಲ್ಲಿ ನಿಮ್ ಸ್ವೀಟ್ ವಾಯ್ಸ್ ಐ ಆಮ್ ಸಾರಿ ನಿಮ್ಮನ್ನ ಮೀಟ್ ಮಾಡಕ್ಕಾಗ್ಲಿಲ್ಲ ಅವತ್ತು ನಿಮ್ಮ ತಾಯಿ ಸತ್ತು ಸುದ್ದಿ ಬಂದಾಗ ನೀವು ಟಿವಿಯಿಂದ ಹೊರಟು ನಿಂತಾಗ ನಿಮ್ಮ ಅಡ್ರೆಸ್ ತಗೊಳ್ಳೋದನ್ನ ಮರ್ತ್ಬಿಟ್ಟೆ ಆಮೇಲೆ ಎರಡ್ ಮೂರ್ ಸಾರಿ ಸ್ಕೂಲ್ ಹತ್ರನೂ ಬಂದೆ ಆದ್ರೆ ಒಳಗ್ ಬರೋ ಧೈರ್ಯ ಬರ್ಲಿಲ್ಲ ಯಾಕೆ
ಅದೊಂಥರ ಹೆದರಿಕೆ. ನಿಜವಾದ ಪ್ರೇಮಿಗಳಿಗಿರುತ್ತಂತೆ. ಇದ್ಯಾಕಾಯ್ತು? ಓ ಇದ, ಹೀಗೆ ನಾನು ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ, ಹಿಂದೆ ಬರ್ತಾ ಇದ್ದ ಲಾರಿಗೆ ನನ್ನ ಮೇಲೆ ಪ್ರೀತಿ ಉಕ್ಕು ಬಂತು, ಮುತ್ತಿಡ್ತು, ನೆಲದ ಮೇಲೆ ಬೋರ್ಲಾಗಿ ಬಿದ್ದೆ. ಹೀಗಾಯ್ತು, 6 ತಿಂಗಳಿಂದ ಹೀಗೆ ಇದ್ದೀನಿ. ಯಾವಾಗ್ಲೂ ಜ್ವರ ಬರುತ್ತೆ ಹೋಗುತ್ತೆ. ವಾಟ್ ಟು ಡೂ? ಡಾಕ್ಟರ್ ಹೇಳ್ತಾರೆ ನನ್ ಸೊಂಟ ನಾಜೂಕಂತೆ. ಕ್ಷಮಾ, ಅದೆಲ್ಲ ಇರ್ಲಿ, ನಿಮ್ ಸ್ಕೂಲ್ ಹೇಗಿದೆ? ನನಗೀಗ ಕಾಲೇಜಲ್ಲಿ ಕೆಲಸ ಸಿಕ್ಕಿದೆ. ವಾವ್, ಹಾಗಾದ್ರೆ ಸ್ವೀಟ್ ಯಾವಾಗ? ಮೊದಲು ನೀವು ಹುಷಾರಾಗಿ ಓಡಾಡೋ ಹಾಗಾದ್ಮೇಲೆ ಸ್ವೀಟ್. ಏ, ನಾನು ಸ್ವೀಟ್ ಕೊಡ್ಲ? ಸ್ವೀಟಾ? ಎಲ್ಲಿದೆ? ಕ್ಷಮಾ, ಐ ಲವ್ ಯು. ಫ್ರೀಯಾಗಿದ್ದೀರಾ ತಾನೆ? ಒಂದ್ 5 ನಿಮಿಷ, ನನ್ ಫ್ರೆಂಡು. 5 ನಿಮಿಷನ ಸಾಧ್ಯವೇ ಇಲ್ಲ, ಕೊನೆ ಪಕ್ಷ 1/2 ಗಂಟೆ ಆದ್ರೂ ಬೇಕೇ ಬೇಕ್ರಿ. ಯಾಕೆ? ಕೊಡಿ ನಿಮ್ ಕೈನ, ಶಾಸ್ತ್ರ ಹೇಳಕ್ಕೆ. ಏನ್ ರೇಖೆ? ಅಯ್ಯೋ ಅಯ್ಯೋ, ಇಂಥ ರೇಖೆ ನಾನು ನೋಡ್ಲೇ ಇಲ್ಲ. ಅಮ್ಮ, ಇವ್ರು ಕ್ಷಮಾ ಅಂತ, ಕಾಲೇಜ್ ಲೆಕ್ಚರರು, ನನ್ ಫ್ರೆಂಡ್. ಇವರು ಅವ್ರ ಫ್ರೆಂಡ್. ಕ್ಷಮಾ, ನಮ್ಮಮ್ಮ. ನಮಸ್ಕಾರ. ನಮಸ್ಕಾರ ಮಿಸ್ಟರ್ ಶ್ರೀನಾಥ್. ಮುಂದಿನ ವಾರ ನಿಮ್ ಫೈನಲ್ ರಿಪೋರ್ಟ್ಸ್ ನೆಲ್ಲ ನೋಡಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನಾವಿನ್ ಬರ್ತೀವಿ. ಸಾರಿ, ಪರವಾಗಿಲ್ಲ ಕಣೆ, ನಂಗೊಂದು ಒಳ್ಳೆ ಕಂಪನಿ ಸಿಕ್ಕಿತ್ತು. ಅವ್ನ್ಗೆ ಪಾಮಿಸ್ಟ್ರಿ ಎಲ್ಲ ಗೊತ್ತು ಅನ್ಸುತ್ತೆ, ನನ್ ಕೈ ನೋಡಿ ಭವಿಷ್ಯ ಎಲ್ಲ ಹೇಳ್ತಿದ್ದ. ಹೌದಾ? ಸಖತ್ ಇಂಟೆಲಿಜೆಂಟ್ ಅನ್ಸುತ್ತೆ. ನೀನ್ ಅವ್ನ್ ಮೀಟ್ ಮಾಡ್ಲೇಬೇಕು ಕಣೆ. ಯಾರೇ ಅವ್ರು? ಹೇ, ಇವ್ರೇ ಕಣೆ. ಇವ್ರಾ? ಎಕ್ಸ್ಕ್ಯೂಸ್ ಮೀ, ದೀಪ್ತಿ, ಇವನಾ? ಇವನೇ ಕಣೆ ಸ್ಟಾರ್ಟಿಂಗ್ ಟ್ರಬಲ್, ಶುರು ಆದ್ರೆ ನಾನ್ ಸ್ಟಾಪ್. ಇವನಾ? ಇವನ ಸುಮ್ನೆ ಬಿಡಬಾರ್ದು ಕಣೆ, ಪೊಲೀಸ್ ಕೇಳೋಣ. ಪೊಲೀಸ್ ಕಿರ್ಚೆ, ಪೊಲೀಸ್, ಪೊಲೀಸ್. ಕ್ಷಮಾ, ಐ ಲವ್ ಯು. ಚೇ, ಇದು ಚೆನ್ನಾಗಿಲ್ಲ. ಸ್ವಲ್ಪ ಶೇಕ್ಸ್ಪಿಯರ್ ಡ್ರಾಮಾಟಿಕ್ ಸ್ಟೈಲ್ ಅಲ್ಲಿ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಓ ಕ್ಷಮಾ, ಐ ಗಿವ್ ಮೈ ಹಾರ್ಟ್, ಯು ಟೇಕ್ ಮೈ ಹಾರ್ಟ್, ಯು ಗಿವ್ ಮೀ ಯುವರ್ ಹಾರ್ಟ್, ಯು ಡೋಂಟ್ ಗಿವ್ ಮೀ, ಐ ಜಂಪ್ ಇನ್ ವಾಟರ್ ಫಾಲ್ಸ್. ಎಕ್ಸ್ಕ್ಯೂಸ್ ಮೀ ಸರ್, ಬರೀ ಕೇಳಿದ್ರಂತೆ. ಓ ಸ್ವೀಟ್ ಹಾರ್ಟ್, ಬನ್ನಿ ಬನ್ನಿ ಬನ್ನಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಸಿಡನ್ ಸಿಡನ್ ಸರ್. ಯಾ ಕ್ಷಮಾ, ಮಂತ್ಲಿ ಟೆಸ್ಟ್ ಬಂದ್ಬಿಡ್ತಲ್ಲ, ಸ್ವಲ್ಪ ಸೆಟ್ ಮಾಡಬೇಕಾಗಿತ್ತು. ಸೆಟ್ಟಾ? ಅದೇ ಅದೇ, ಮಂತ್ಲಿ ಟೆಸ್ಟ್, ಕ್ವಶನ್ ಪೇಪರ್, ಕ್ವಶನ್ ಪೇಪರ್ ಸೆಟ್ ಮಾಡಬೇಕಾಯ್ತು. ನನ್ ಟೈಮ್ ಆಗುತ್ತೆ. ಏನು ಲೇಟ್ ಆಗುತ್ತೆ ಅಂತನಾ? ಐ ಡ್ರಾಪ್ ಮೈ ಸ್ಕೂಟರ್, ಮಂತ್ಲಿ ಟೆಸ್ಟ್ ಅಲ್ವಾ, ಸ್ವಲ್ಪ ಕೋಆಪರೇಟ್ ಮಾಡಿದ್ರೆ. ಇಲ್ಲ ಸರ್, ನಾನು ಎಲ್ಲೂ ಹೋಗ್ಬೇಕು. ಇರಿ ಇರಿ ಪ್ಲೀಸ್. ಕ್ಷಮಾ, ಇವತ್ತು ಕಾಲೇಜ್ ಹುಡುಗರಿಗೆ ಬರೀ ಲವ್ ಪಾಠದ ಬಗ್ಗೆನೇ ಕ್ವಶನ್ಸ್ ಕೊಡ್ಬೇಕು. ಯಾಕೆ ಅಂತಂದ್ರೆ ತುಂಬಾ ಚೆನ್ನಾಗಿ ಉತ್ತರ ಬರೀತಾರೆ. ಇವತ್ತು ಕಾಲೇಜ್ ಅಲ್ಲಿ ನಡೀತಾ ಇರೋದಲ್ಲ, ಬರೀ ಇದೇ ತಾನೇ. ಸರ್, ಕ್ವಶನ್ಸ್ ಹೇಳಿ. ಫಸ್ಟ್ ಲವ್ ಬೈ ಜಾನ್ ಕ್ಲೇರ್. ಐ ನೆವರ್ ವಾಸ್ ಸ್ಟ್ರಿಕ್ಟ್ ಬಿಫೋರ್ ದಟ್ ಅವರ್, ಅಂದ್ರೆ ನಾನ್ ಸಿಕ್ಕಾಕೊಂಡ್ಬಿಟ್ಟೆ. My face turned pale as a deadly face. ಅಂದ್ರೆ ನನ್ನ ಮುಖ ಬಿಳುಚ್ಕೊಂಡ್ಬಿಡ್ತು. ಮೈ ಲೆಗ್ ರೆಡ್ಯೂಸ್ ಟು ವಾಕ್ ಅವೇ. ನನ್ನ ಕಾಲ್ಗೆ ಮುಂದೆ ಹೆಜ್ಜೆ ಇಡೋಕೆ ಆಗ್ತಾ ಇಲ್ಲ. ಮೈ ಲೈಫ್ ಅಂಡ್ ಆಲ್ ಸೀಮ್ಡ್ ಟರ್ನ್ ಟು ಕ್ಲೇ. ಅಂದ್ರೆ ನನ್ನ ಜೀವನ ಜೇಡಿ ಮಣ್ಣೊಳಗೆ ಹೂತ್ಕೊಂಡ್ಬಿಟ್ಟಿದೆ. ವೇಟ್, ಐ ವಿಲ್ ಬ್ರಿಂಗ್ ಸ್ಕೂಟರ್. ಮಾಳ್ಗಿ, ಯುವರ್ ಲಕ್ಕಿ. ಏನ್ ಮಂಜು? ಮೇಡಮ್, ನನಗೆ ಕಾಲೇಜ್ ಫೀಸ್ ಕಟ್ಟಕ್ ಆಗ್ತಾ ಇಲ್ಲ, ಅದಕ್ಕೆ ಕಾಲೇಜ್ ಬಿಟ್ಬಿಡ್ತಾ ಇದ್ದೀನಿ. ಇದೊಂದು ವರ್ಷ ಕಷ್ಟಪಟ್ಟರೆ ನಿನ್ ಡಿಗ್ರಿ ಮುಗಿಯುತ್ತೆ, ಕಾಲೇಜ್ ಫೀಸ್ ನಾನು ಕೊಡ್ತೀನಿ. ಸದ್ಯಕ್ಕೆ ನಾಳೆ ನೀನು ಟೆಸ್ಟ್ ಅಟೆಂಡ್ ಮಾಡು. ತುಂಬಾ ಥ್ಯಾಂಕ್ಸ್ ಮೇಡಮ್. ಓಕೆ, ಬೇಗ ಸ್ಟಾರ್ಟ್ ಆಗು. ಹುಡುಗಿರು ಸಿಕ್ಕಿದಾಗಲೇ ಇಂಥ ಪ್ರಾಬ್ಲಮ್ ಕೊಡ್ತಾ ಇದೆಯಲ್ಲ, ಬೇಗ ಸ್ಟಾರ್ಟ್ ಆಗು. ಹುಡುಗಿನ ಕೂರಿಸ್ಕೊಂಡು ಹಿಂದೆ ಹೋಗ್ತಾ ಇದ್ರೆ ಏನ್ ಟೀಚಿಂಗ್ ಟೀಚಿಂಗ್ ಇರುತ್ತೆ ಗೊತ್ತಾ? ಬೇಗ ಸ್ಟಾರ್ಟ್ ಆಗು. ಎಕ್ಸ್ಕ್ಯೂಸ್ ಮಿ ಸರ್.
ಏನಯ್ಯಾ ನಾಳೆ ಟೆಸ್ಟ್ ಗೆ ಕ್ವೆಶ್ಚನ್ ಕೇಳಕ್ಕೆ ಬಂದಿದ್ಯಾ ಈಗ ಇಲ್ಲ ಸರ್ ಚಮ್ಮ ಮೇಡಂ ಆಟೋದಲ್ಲಿ ಹೋದ್ರು ನೀನೆ ತಂದು ಕೊಟ್ಟಿಯಾ ನಾಳೆ ಟೆಸ್ಟ್ ನಲ್ಲಿ ನಿನಗೆ ದೊಡ್ಡ ಸೊನ್ನೆ ಈ ಬಾಲ್ ತರನ ಸರ್ ಬ್ಲಡಿ ಯು ಬ್ಲಡಿ ಹ್ಯಾಂಡಲ್ ಬ್ಲಡಿ ಎಡ್ ಲೈಟ್ ಬ್ಲಡಿ ಸ್ಟಿಕ್ಸ್ ಬ್ಲಡಿ ಕಲರ್ ಬ್ಲಡಿ ಸ್ಕೂಟರ್ ನಿನ್ನ ಹಾಂ ಸ್ಟಾಪ್ 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 ನೋಡಿ ವಿಸ್ಟಿಂಗ್ ಹೌಸ್ ಮುಗಿದಿದೆ ದಯವಿಟ್ಟು ಹೋಗಿ 10 ನಿಮಿಷದಲ್ಲಿ ಹೋಗಿ ಬಂದ್ಬಿಡಿ ಇಲ್ಲಮ್ಮ ಆಗೋದಿಲ್ಲ ಅದು ಕಾಲೇಜ್ ಅಲ್ಲಿ ಲೇಟ್ ಆಗಿ ಹೋಯ್ತು ಅದು ಇಲ್ಲಮ್ಮ ನೋಡಿ ನೀವು ಗೊತ್ತಿರೋರಾಗಿ ತಿಳಿದೋರಾಗಿ ಹೀಗೆಲ್ಲ ಮಾಡಬಾರದು ಬನ್ನಿ 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 ಇಲ್ಲಮ್ಮ ಬನ್ನಿ ಬನ್ನಿ ಅಬ್ಬಾ ನೀನ್ ಬರ್ತೀಯೋ ಇಲ್ಲ ಅನ್ಕೊಂಡಿದ್ದೆ ಛೇ ಈ ಹಾಳದ ಆಸ್ಪತ್ರೆ ಊಟ ತಿಂದು ತಿಂದು ಬೋರ್ ಆಗಿ ಹೋಗಿದೆ ಬಾ ಹೋಗೋಣ ಎಲ್ಲಿಗೆ ಬ್ಯಾಂಗ್ಳೂರ್ ಬೈ ನೈಟ್ ಜಾಲಿಯಾಗಿ ಏನಾದರೂ ತಿನ್ಕೊಂಬರ ಕಮ್ ಆನ್
ಯುವರಾಜಕುಮಾರಿಗೆ ಸ್ವಾಗತವು ಜಗವೆಲ್ಲವೂ ಕಣ್ಗಳಿಗೆ ಅಮೃತವು ಈ ಭೂಮಿಯಲ್ಲವಲಿ ತನ್ಮಯವು ಆಕಾಶದ ಸ್ಟಾರ್ಸಿಗೆ ವಿಸ್ಮಯವು ಪ್ರೇಮವೇ ನಿದಿರೆಗೆ ಗುಡ್ ಬೈ ಡಿಯ ಎಲ್ಲ ಚಿಂತೆಗೂ ಬೈ ಬೈ ಡಿಯ ಪ್ರೇಮದ ಸ್ಟೂಡೆಂಟ್ ನಾ ಮೇಡಮ್ ಈ ಪಾಠ ನಿಮ್ಮಿಂದಲೇ ಶುರು ಶ್ರೀನಾಥನ ಇಷ್ಟಪಡ್ತೀಯ ಅಂತ ಗೊತ್ತಾದ್ಮೇಲೆ ಆಸ್ಪತ್ರೆ ರಿಜಿಸ್ಟ್ರೇಷನ್ ಫಾರ್ಮ್ ನಿಂದ ಅಡ್ರೆಸ್ ತಗೊಂಡು ಅವ್ನ ಮನೆನ ಪತ್ತೆ ಹಚ್ಚಿದೆ. ನಿನ್ನೆ ರಾತ್ರಿನೆ ಮನೆನೂ ಖಾಲಿ ಮಾಡ್ಬಿಟ್ನಂತೆ. ಎಲ್ಲಿಗೆ ಹೋದ್ನೋ ಗೊತ್ತಿಲ್ಲ, ಒಟ್ನಲ್ಲಿ ಓಡ್ ಹೋಗಿದ್ದಾನೆ. ಅಕ್ಕ, ನಿನಗ್ ಪ್ರೀತಿ ಪ್ರೇಮದ ಮೆಟ್ಲತ್ತಿ ಕೈ ಕೊಟ್ಬಿಟ್ಟಿದ್ದಾನ ಅಕ್ಕ ಅವನು. ನಮ್ಮನೆಗೆ ಹೋಗೋಣ. ನಿಮಗೆ ಬುದ್ಧಿ ಹೇಳೋದಕ್ಕೆ ನಮ್ಗೆ ಯಾವ ಅಧಿಕಾರನೂ ಇಲ್ಲ ಅಕ್ಕ. ನಿಮ್ಮೇಲಿರೋ ಪ್ರೀತಿಯಿಂದ ನಾವ್ ಹೇಳ್ತಿದೀವಿ ಅಷ್ಟೇ. ನಮ್ಗೆಲ್ಲ ಮದ್ವೆ ಮಾಡಿ, ಒಂದ್ ದಡ ಸೇರಿಸ್ತೋಳ್ ನೀನು. ನಿಮ್ ಲೈಫ್ನ ನೀವೇ ಯಾಕೆ ಹಾಳು ಮಾಡ್ಕೋತಿದ್ದೀರಾ? ರಾಜೀವ್ಗೆ ಅಂತಸ್ತಿದೆ, ರೂಪ ಇದೆ, ನಿನ್ ಮೇಲೆ ಪ್ರೀತಿ ಇದೆ, ಅವ್ರದ್ದು ಅಂತ ಒಂದ್ ಅಡ್ರೆಸ್ ಇದೆ. ಶ್ರೀನಾಥನ್ ತರ ಓಡ್ ಹೋಗವನಲ್ಲ ನೀನ್. ಹೂ ಅನ್ನಕ್ಕ, ಮದ್ವೆನ ನಾವೆಲ್ಲ ನಿಂತ್ ಮಾಡ್ತೀವಿ. ಈಗಾದ್ರೂ ನಿನ್ ಋಣ ತೀರಿಸ್ಕೊಳಕ್ಕೆ ಅವಕಾಶ ಕೊಡಕ್ಕ. ಎಲ್ಲಿ ಅವಳು? ನಮ್ ಸಂಸಾರದ ಮಾನ ಮರ್ಯಾದೆ ಎಲ್ಲ ಹಾಳು ಮಾಡ್ಬಿಟ್ಲು. ಅಬ್ಬಾ, ನಮ್ಗಂತೂ ಬೀದಿಲ್ ತಲೆ ಎತ್ಕೊಂಡು ಓಡಾಡೋದೇ ಕಷ್ಟವಾಗಿದೆ. ಓಹೋ, ಎಲ್ಲಮ್ಮ ನಿನ್ ಸುರಸುಂದರ ಕೇರ ಫುಟ್ಪಾತ್ ಮಿಸ್ಟರ್ ಭಿಕಾರಿ ಲವ್ ಮಾಡೋ ನೆಪದಲ್ಲಿ ಮಜಾ ಮಾಡಿ ಕೈ ಕೊಟ್ಟು ಹೊಟ್ಟೋದ್ನ? ನನ್ ವಿಷಯದಲ್ಲಿ ತಲೆ ಹಾಕ್ಬೇಡ. ನೀನ್ ಯಾವ ಅಧಿಕಾರನೂ ಇಲ್ಲ. ತಂಗೀರ್ ಮದ್ವೆ ಮಾಡುವಾಗ ಅಮ್ಮ ಸತ್ತಾಗ ಎಲ್ಲಿ ಹೋಗಿತ್ತು ಈ ರೋಫು? ಯಾಕೆ ನೀ ಮಾಡ್ತಿರೋ ಅನಾಚಾರ ನೋಡ್ಕೊಂಡು ಊರ್ನವ್ರು ಆಡ್ತಿರೋ ಹಲ್ಕಾ ಮತ್ತನ್ನೆಲ್ಲ ಕೇಳ್ಕೊಂಡು ಸುಮ್ನೆ ಇರ್ಬೇಕಾ? ಜನ ಏನಂತಿದಾರೆ ಗೊತ್ತಾ? ಹೇಳೇ. ಅಯ್ಯೋ, ನಾನ್ ಹೇಳೋದೇನು, ಊರಿನ ಜನನೇ ಹೇಳ್ತಾ ಇದೆ. ಯಾವನ್ನ ತೊಟ್ಟಿರ ಇನ್ ಜೊತೆ ಕೈ ಕೈ ಹಿಡ್ಕೊಂಡು ಕೇಕೆ ಹಾಕೊಂಡು ಓಡಾಡಿದೇನು? ಮಧ್ಯರಾತ್ರಿಲಿ ಒಂದೇ ಪ್ಲೇಟ್ ಅಲ್ಲಿ ಪಾನಿಪುರಿ ತಿನ್ನೋದು ಅಂದ್ರೇನು? ಚಚೆ, ನಿಮ್ಮಿ ಫ್ಯಾಮಿಲಿನ ನೆರ್ತೆಗೆಟ್ಟರು ಅಂತಿದ್ದಾರೆ. ಮಾಲ್ತಿ! ಓಹೋ, ಮಾಲ್ತಿ ಅತ್ಕೆ ಅನ್ನೋ ಗೌರವ ಕೂಡ ಇಲ್ವಾ ಇವಳ ಅತ್ಕೆ? ನಿನ್ ಅಣ್ಣ ಆ ರೀತಿ ನಡ್ಕೊಂಡಿದ್ರೆ ಸಿಗೋ ಗೌರವ ಸಿಕ್ತಿತ್ತು. ಏನಂದ್ರೆ ಇನ್ನೊಂದ್ ಹಾಕಿ.
मगुन मलगस्ता बंदी निम्न अर्थमक आगल हास्पिटल हेगबार्द क्षम यु बेजार्लु गा बिजनेस तुम्बा लास आगो मोमेंट इत्तु नान अटेंड मडले बेकागित्तु आ टेंशन अल्ली निमगे यारगू हेळदे अल्लिंद होरटोदे हलो रांग नंबर क्षमा हेगिदाळे सत्य ईगलाद्रू अवळ ज्ञापक बंतल्ल हेगे मरेयकागुत्ते अवळ प्रीतिन आ प्रीतिने नंबिकोंडु समुद्र दाटो साहस माड्तिदाळे यावद्रल्ली गोत्ता दोणी दड़ मुटोदे ना सहाय हमारे क्षमा आसरे क्षमता नानेन यार अंत क्षमा क्षमता हमें नेर क्षमा मत नग्नता बागल वर्गो बंदो बनी बनी याक हीग आगे ना हुषार इल्ल जो तेगे योचने बेरे अल्वा ननगे एंत योचने नान यार बगे योचिसबेकु याक कत्लेल्लिद्दीरा बेळकल्लिद्दु याव सुख हुडुकले क्षमा I am really very sorry निन्न नोड़ता इद्रे तुम्बा माताड़बेकु अन्सुत्ते ನನ್ನ ಹಾಸ್ಪಿಟಲ್ ಇಂದ ನಿನಗೆ ಹೇಳದೆ ಕೇಳದೆ ಹೊರಟೋದೆ ಅಂತ ಬೇಜಾರಿಲ್ಲ ತಾನೆ ನನ್ನ ಕ್ಷಮಿಸೋದಿಲ್ವಾ ಹಳೆ ಕಥೆ ಬೇಡ ನೀವು ಬಂದ್ರಲ್ಲ ಎಲ್ಲೂ ಹೋಗಲ್ಲ ಮುಂದಿನ ವಾರನೆ ಮದುವೆ ಆಗೋಣ ಮದುವೆ ಅಂದ್ರೆ ಹುಡುಗಾಟನ ಯಾರಿಗೂ ಹೇಳೋದು ಬೇಡವಾ ನಾನು ನೀನು ಒಪ್ಪಿದ ಮೇಲೆ ಇನ್ಯಾರಿಗೆ ಹೇಳಬೇಕು ಸಿಂಪಲ್ ಆಗಿ ಮದುವೆ ಮಾಡ್ಕೊಳ್ಳೋಣ ಭೇಟಿಗೆ ನಾನು ತುಂಬಾ ದಿನದಿಂದ ಕಾಯ್ತಾ ಇದ್ದೆ ರಾಜೀವ್ ನಾನು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ ನಾನು ತುಂಬಾ ಸಂತೋಷ ಆಗ್ತಾ ಇದೆ ನನಗೆ ಗೊತ್ತು ನೀವು ತುಂಬಾ ಸಂತೋಷವಾಗಿದ್ದೀರಾ ಅಂತ ಆದ್ರೆ ನೀವು ನನ್ನ ಕ್ಷಮಿಸಬೇಕು ನಾನು ನಿಮ್ಮನ್ನ ನೋಡೋದಕ್ಕೆ ಮೊದಲೇ ಶ್ರೀನಾಥ್ ಅವರನ್ನ ನೋಡಿದೆ ನನ್ನ ಮನಸ್ಸಿನಲ್ಲಿ ಒಂದು ದೊಡ್ಡ ಯುದ್ಧನೇ ಆಗಿ ಈಗೊಂದು ನಿರ್ಧಾರ ಬಂದಿದ್ದೀನಿ ಶ್ರೀನಾಥ ಮದುವೆ ಆಗಬೇಕು ಅಂತ ಐಮ್ ಸಾರಿ ಇದರಿಂದ ನಿಮ್ಮ ಮನಸ್ಸಿಗೆ ನೋವಾಗ್ತಿದೆ ಅಂತ ನನಗೆ ಗೊತ್ತು ಈ ವಿಷಯ ನಾನು ನಿಮ್ಮ ಹತ್ರ ಮೊದಲೇ ಹೇಳಬೇಕಾಗಿತ್ತು ಅದು ನನ್ನದೇ ತಪ್ಪು ನನ್ನ ಕಣ್ಣು ನಿಮ್ಮನ್ನ ಇಷ್ಟಪಡ್ತು ಆದ್ರೆ ನನ್ನ ಹೃದಯ
ಶ್ರೀನಾಥ್ ನಾರ್ಸ್ಕೊಂಡ್ಬಿಟ್ಟಿತ್ತು. ನನ್ನ ಅನುಭವದಲ್ಲಿ ಲೈಫ್ ಹ್ಯಾಕ್ ಬರುತ್ತೆ, ಹ್ಯಾಕ್ ತಗೋಬೇಕು. ನಿಮ್ಗೇನು 100 ಜನ ಹುಡುಗಿರು ಸಿಗ್ತಾರೆ, ಬಿಕಾಸ್ ಯು ಆರ್ ಎ ಗ್ರೇಟ್ ಮ್ಯಾನ್. ಮೊನ್ನೆ ಆರ್ಟ್ ಎಕ್ಸಿಬಿಷನ್ಗೆ ಹೋಗಿದ್ದೆ, ಈ ಪೇಂಟಿಂಗ್ ನೋಡಿದೆ, ನನ್ನ ಮನಸ್ಸಿಗೆ ತುಂಬ ಹಿಡಿಸ್ಬಿಡ್ತು. ತಕ್ಷಣ ನಾನು ಅನ್ಕೊಂಡಿದ್ದು, ನಾನು ಮದುವೆ ಅಂತಾದರೆ ಇಂಥ ಒಂದು ಸುಂದರವಾದ ಹುಡುಗಿನೇ ಹಾಕಬೇಕು ಅಂತ ಅನ್ಕೊಂಡೆ. ಆದರೆ ನನ್ನ ಪಾಲ್ಗೆ ಬೇಕಿದ್ದು ಬರೀ ಪೇಂಟಿಂಗ್ ಮಾತ್ರನೇ. A very happy married life. Thank you. Small present. Thank you. ಇವರು ರಾಜೀವ್ ಅಂತ, ನಮಗೆ ತುಂಬಾ ಬೇಕಾದವರು. ಹಲೋ ಹಲೋ. I wish you both a happy married life. Thank you very much. ಕೊನೆಗೂ ನಿಮ್ಮ ಅಡ್ರೆಸ್ ಸಿಕ್ತಲ್ಲ. ಮದುವೆ ಆಯ್ತು ಅಂತ ನನ್ನನ್ನು ಮರ್ತ್ಬಿಡ್ಬೇಡಿ, ಮನೆಗೆ ಬರ್ತಾ ಇರಿ. ಆಗಾಗ ಭೇಟಿ ಮಾಡಿ, ಒಂದು ಫೋನ್ ಮಾಡಿ, ನಾನೇ ನಿಮ್ಮ ಮನೆಗೆ ಬಂದ್ಬಿಡ್ತೀನಿ. ಐ ಆಮ್ ಆಲ್ವೇಸ್ ಅಟ್ ಯುವರ್ ಸರ್ವಿಸ್. ಹೇಳ್ಬೇಕು, ಇಷ್ಟೆಲ್ಲ ಅರೇಂಜ್ ಮಾಡಿದ್ದಾಳೆ, ನನ್ಗೆ ಹೊಟ್ಟೆ ಹಸಿತಾ ಇದೆ. ನಿಮ್ಗೆ ಕ್ಷಮ. ನನ್ನ ಕ್ಷಮಿಸಿದೀಯಾ? ನೀವು ಮತ್ತೆ ಮುಗ್ದೋಗಿರೋ ಪುರಾಣ ಎಲ್ಲ ತೆಗಿಬೇಡಿ. ಕ್ಷಮ, ನಿನ್ನ ಹತ್ರ ಸೂಟ್ ಹಾಕೊಂಡು ತುಂಬಾ ಕ್ಲೋಸ್ ಆಗಿ ಮಾತಾಡ್ತಾ ಇದ್ರಲ್ಲ, ಅವ್ರ ಯಾರು? ಅವರ ನಮ್ ಪ್ರಸಾದಿ ಭಾವ ರಾಜೀವ್ ಅಂತ. ಬಹಳ ಬೇಕಾದವರು ಅನ್ಸತ್ತೆ. ಅಂದ್ರೆ? ಅಂದ್ರೆ ತುಂಬಾ ಪರಿಚಯ ಅಂತ. ನೀವು ಸಿಗದೆ ಇದ್ದಿದ್ರೆ ನಾನು ಅವ್ರನ್ನೇ ಮದ್ವೆ ಆಗ್ಬೇಕಾಗಿತ್ತು, ಗೊತ್ತಾ? ಕ್ಷಮಾ, ಒಂದ್ ಮಾತು. ಏನ್ ಮಾತು? ನೀನ್ ಈಗ್ಲೇ ಕೆಲ್ಸಕ್ಕೆ ರಾಜೀನಾಮೆ ಕೊಡ್ಬೇಡ. ರೀ, ನಾನ್ ನಾಳೆನೇ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ಹೊಸ ಕೆಲ್ಸಕ್ಕೆ ಸೇರ್ಕೋಬೇಕು ಅಂತಿದ್ದೆ. ಅದೇ ಅಡಿಗೆ ಮನೆ ಕೆಲ್ಸಕ್ಕೆ. ಅಲ್ಲಿಂದ ಪ್ರಮೋಷನ್ ಆಗಿ 10 ಮಕ್ಳನ್ ಹೆತ್ತು ಒಳ್ಳೆ ಗೃಹಿಣಿಯಾಗಿ ಕಾಲ ಕಳಿಬೇಕು ಅಂತ ಇದ್ದೆ, ಗೊತ್ತಾ? ಅದೆಲ್ಲ ಇನ್ ಮುಂದೆ ಇದ್ದಿದ್ದೆ. ನೀನ್ ಈಗ್ಲೇ ಕೆಲ್ಸ ಬಿಟ್ರೆ ನೋಡಿ, ಜನರು ಅವನ ಹೆಂಡತಿ ತುಂಬಾ ಓದ್ದವಳು, ಇವನು ಒಂದು ಆರ್ಡಿನರಿ ಗ್ರಾಜ್ಯುಯೇಟ್. ಅವಳನ್ನು ಕಂಡ್ರೆ ಇವನಿಗೆ ಹೊಟ್ಟೆ ಕಿಚ್ಚು, ಅದಕ್ಕೆ ಕೆಲಸ ಬಿಡಿಸ್ದ ಅಂತ ಹೇಳ್ತಾರೆ. ಕ್ಷಮ ಪ್ಲೀಸ್, ನಂದೊಂದು ಹಂಬಲ್ ರಿಕ್ವೆಸ್ಟ್, ನಾನು ಹೇಳಿದ್ಮೇಲೆ ನೀನು ಕೆಲಸ ಬಿಡುವಂತೆ. ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋದಾದ್ರೆ ನೀವು ಹೇಳೋವರೆಗೂ ಕೆಲಸ ಬಿಡಲ್ಲ, ಸರಿನಾ? ಥ್ಯಾಂಕ್ ಯು, ದಟ್ಸ್ ಲೈಕ್ ಎ ಗುಡ್ ಗರ್ಲ್. ನೀನಿನ್ನು ಹೊಸ್ತಾಗ್ ಬಂದಿದ್ದೀಯಾ, ಕೂತ್ಕೊಮ್ಮ, ನಾನ್ ಬಡಿಸ್ತೀನಿ. ಏನಮ್ಮ ಇವತ್ತು ನೀರ್ ಸಾರ ತರ್ಕಾರಿನೇ ಇಲ್ಲ, ಹುಳಿ ಮಾಡಿ ಎಷ್ಟ್ ದಿನ ಆಯ್ತು? ನಿಮ್ ಅಣ್ಣಂಗ್ ಹೇಳು ಬೇಳೆ ತರ್ಕಾರಿ ಎಲ್ಲ ತಗೊಂಬರೋಕೆ, ದಿನ ನಿಮ್ ಗಟ್ಟಿ ಹುಳಿನೇ ಮಾಡಾಕ್ತೀನಿ. ಸೊಸೆ ದುಡಿತಿದ್ದಾಳೆ, ದಿನ ಏನಾರು ತಗೊಂಬರ್ತಾಳೆ.
ಎಕ್ಸಾಮ್ ಫೀಸ್ ಕಟ್ಟೋದಿಕ್ಕೆ ನಾಳೆನೇ ಲಾಸ್ಟ್ ಡೇಟ್. ನಾಳೆ ಎಕ್ಸಾಮ್ ಫೀಸ್ ಕಟ್ಟಲಿಲ್ಲ ಅಂದ್ರೆ ಎಕ್ಸಾಮ್ ಕೂಡಸಲ್ಲ. ಅದಕ್ಕೆ ಯಾಕೆ ಯೋಚನೆ ಮಾಡ್ತೀಯಾ? ಮನೆಲೇ ಒಳ್ಳೆ ಲೆಕ್ಚರರ್ ಇರಬೇಕಾದ್ರೆ ಕಾಲೇಜ್ ಯಾಕೆ? ಅದೆಲ್ಲ ಆಗಲ್ಲ, ನಾಳೆನೇ ದುಡ್ಡು ಕೊಡು. ಸರಿ ನಾಳೆ ತಾನೆ ನೋಡೋಣ. ಈಗ ನಿನ್ನ ಮದುವೆ ಆಯ್ತಲ್ಲಪ್ಪ, ಅವಳ ಮದುವೆ ಕಡೆನೂ ಸ್ವಲ್ಪ ಗಮನ ಕೊಡು. ಏನಮ್ಮ ನೆಮ್ಮದಿಯಾಗಿ ಊಟ ಮಾಡಕ್ಕೂ ಬಿಡಲ್ಲ ನೀನು? ಯಾವಾಗ್ಲೂ ಪ್ರಾಬ್ಲಮ್ಸ್ ಏನಾ? ನಿಮ್ ಗೋಳು ಇದ್ದದೆ ನೋಡಿದೇನಮ್ಮ. ಈಗ ನಾನು ಏನ್ ಹೇಳ್ದೆ ಅಂತ, ಹೊರಗಡೆ ಹೋದ್ರೆ ಎಲ್ಲರ ಜೊತೆಲೂ ನಗ್ನಗ್ತಾ ಇರ್ತಾರೆ, ಮನೆಗೆ ಬಂದ್ರೆ ಉರ್ ಅಂತ ಇರ್ತಾನೆ, ಯಾವಾಗ ನೋಡಿದ್ರು ಸಿಟ್ಟು ಸಿಟ್ಟು ಸಿಟ್ಟು. ಅತ್ತೆ ನೀವು ಊಟ ಮಾಡಿ ಬನ್ನಿ. ಈಗ ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಮ್ಮ. ನಿನಗೆ ಸಂಬಳ ಎಷ್ಟು ಬರುತ್ತಮ್ಮ? 6,500. ಅಷ್ಟು ಹಣನು ನಿನಗೆ ಬರುತ್ತಾ? ನೋಡಮ್ಮ ಜಯಶ್ರೀ ಏನು ಕಾಲೇಜ್ಗೆ ಫೀಸ್ ಕಟ್ಟಬೇಕಂತೆ. ಸರಿ, ಹಾಗೆ ನಮ್ಮ ಜಯಶ್ರೀಗೆ ನಿಮ್ಮ ಕಾಲೇಜಲ್ಲಿ ಒಂದು ಗಂಡಿದ್ರೆ ಹೇಳಮ್ಮ. ನಮ್ ಕಾಲೇಜ್ನಲ್ಲಿ ಎಲ್ರೂ ನಿಮ್ ಮದ್ವೆ ಪಾರ್ಟಿ ಎಲ್ಲಿ ಅಂತ ಕೇಳ್ತಾ ಇದಾರೆ. ಪಾರ್ಟಿ ಎಲ್ಲ ಯಾಕೆ, ಸುಮ್ನೆ ಖರ್ಚಲ್ವಾ? ಅಯ್ಯೋ ರಾಮ, ನಮ್ ಕೊಲೀಗ್ಸ್ ಎಲ್ಲ ಪ್ರಾಣ ತೆಗಿತಿದ್ದಾರೆ ಗೊತ್ತಾ? ಸರಿ ನೀನ್ ಕೊಡ್ಸು. ನಾನ್ ಕೊಡ್ಸು ಹಾಗಿದ್ರೆ ನಿಮ್ಮನ್ನ ಯಾಕೆ ಕೇಳ್ತಿದ್ದೆ? ನೀವು ಬರ್ಬೇಕು. ನಾನ್ ಯಾಕಲ್ಲಿ? ಯಾಕೆ ಅಂದ್ರೆ ನೀವ್ ನನ್ ಗಂಡ ಅದಕ್ಕೆ. ಸರಿ ನಾನ್ ಬರ್ತೀನಿ. ನಿಮ್ ಫ್ರೆಂಡ್ಸ್ ಬರಲ್ವಾ? ಫ್ರೆಂಡ್ಸ್ಗೆಲ್ಲ ಯಾವತ್ತೋ ಪಾರ್ಟಿ ಕೊಟ್ಟಾಗಿದೆ. ನಾನ್ ಇಲ್ದೆ ಪಾರ್ಟಿನಾ? ನೀನಿದ್ ಏನ್ ಮಾಡ್ತಿದ್ದೆ ಅಲ್ಲಿ? ಯಾಕೆ ನಿಮ್ ಸ್ನೇಹಿತರಿಗೆ ನಿಮ್ ಹೆಂಡತಿನ ಪರಿಚಯ ಮಾಡ್ಸಲ್ವಾ? ಸುಮ್ನೆ ನಿಂಗೆ ಯಾಕೆ ತೊಂದ್ರೆ? ಒಂದು ಸಂತೋಷದ ಸುದ್ದಿ, ಒಂದು ಸಿಹಿ ತಿಂಡಿನ ಹಂಚ್ಕೊಂಡ್ ತಿಂದ್ರೆ ತೊಂದ್ರೆ ಏನ್ರಿ ಬಂತು? ಬೆಳಗ್ಗೆಯಿಂದ ರಾತ್ರಿವರೆಗೂ ಕಷ್ಟಪಟ್ಟು ದುಡಿತೀಯ, ಒಂದೇ ಸಮ ನಿಂತು ಪಾಠ ಹೇಳ್ತೀಯ. ನಿಂತು ನಿಂತು ಈ ಕಾಲುಗಳು ನೋವಾಗಿರ್ಬೇಕಲ್ಲ, ಅದಕ್ಕೆ ರೆಸ್ಟ್ ಬೇಕು. ಬರ್ದು ಬರ್ದು ಈ ಕೈಗಳು ನೋವಾಗಿರ್ಬೇಕಲ್ಲ, ನೋಡಿ ನೋಡಿ ಈ ಕಣ್ಗಳು ಮಂಕಾಗಿರ್ಬೇಕಲ್ಲ, ಮಾತಾಡಿ ಮಾತಾಡಿ ಈ ಬಾಯಿ ಒಣಗೋಗಿರ್ಬೇಕಲ್ಲ. ಸರಿ ನಾ ಪಾರ್ಟಿ ಬರ್ತೇನೆ. That's like a good boy. Only ತರಕಾರಿ ಫುಡ್, ನೋ ರನ್ನಿಂಗ್ ಫುಡ್, ನೋ ಫ್ಲೈಯಿಂಗ್ ಫುಡ್. ಅಂದ್ರೆ? ಅಂದ್ರೆ ಮೀನು ಇಲ್ಲ, ಕೋಳಿ ಇಲ್ಲ, ನಥಿಂಗ್ ನಥಿಂಗ್. ರೇ ಇಂಗ್ಲಿಷ್, ನಿನ್ ಕದಿಯಕ್ ಬೇರೆ ಜಾಗ ಇಲ್ಲಿಲ್ವಾ? ವಾಟ್ ಕದೆ? ಏನ್ ಕದೆ? ಇದು ಇದನ್ನ ನೈಸ್ ಸ್ಪೂನ್, ಯು ಟೇಕ್ ಯು ಟೇಕ್ ಯು ಟೇಕ್. ನೋ ಫಿಶ್. ವೇರ್ ಇಸ್ ಕ್ಷಮಾ? ಗೆಟಿಂಗ್ ಗ್ಲಾಡ್. ಸೋ ಗ್ರೇಟ್ಫುಲ್ ಯುವರ್ ಮ್ಯಾರೇಜ್ ವಿ ಇಟ್. ಥ್ಯಾಂಕ್ ಯು ಸರ್. ಏನ್ರಿ ಮಿಸ್ಟರ್ ಶಮಾ, ನಿಮ್ ಯಜಮಾನ್ರು ಬರ್ಲೇ ಇಲ್ಲ? ಏನಪ್ಪ ವಾಟ್ ಮೇಕ್ಸ್ ಲೇಟ್ ಯುವರ್ ಹಸ್ಬೆಂಡ್? ಐ ಡೋಂಟ್ ನೋ, ನೈಟ್ ಡ್ಯೂಟಿ ಅಂತ ಹೇಳ್ತಾ ಇದ್ರು, ಲೇಟ್ ಆಗಿರ್ಬೇಕು. ನೈಟ್ ಡ್ಯೂಟಿ ಔಟ್ ಹೌಸ್ ಅಂಡ್ ಇನ್ ಹೌಸ್. ಇನ್ನು ಏನಾದ್ರೂ ತಿಂತೀರಾ? ಬೇಡ ಥ್ಯಾಂಕ್ಸ್. ಬೇರೆ ಬಿಲ್ ಪ್ಲೀಸ್, ಬೇರೆ ಇಮಿಡಿಯೇಟ್ ಪ್ಲೀಸ್ ಬಿಲ್. ನಿಮ್ಮನೆ ಇರೋದು ಮಹಾಲಕ್ಷ್ಮಿ ಲೇಔಟ್, ಅವ್ರ ಮನೆ ಇರೋದು ಕುಮಾರ ಪಾರ್ಕ್ ಈಸ್ಟ್, ಹೆಂಗಾಗತ್ತೆ ಸಿಂಕ್? ಐ ಹ್ಯಾವ್ ಸಮ್ ವರ್ಕ್ ಇನ್ ಕುಮಾರ ಪಾರ್ಕ್ ಅಲ್ಲಿ. ನೈಟ್ ಡ್ಯೂಟಿ ನಾ ನಿಮ್ದು. ಓ ರೀ ಜಿಯೋಗ್ರಫಿ ಇಷ್ಟಿಂಗ್ ಕರ್ಕೊಂಡು ಮನೆಗೆ ಹೋಗ್ರಿ, ನಾಳೆ ಬೆಳಗ್ಗೆ ಬೇಗ ಬಂದು ನನ್ನ ಇಂಗ್ಲಿಷ್ ಕಲಿಸ್ತಾ ಹೋಗಲಿ. ಹೋಯ್ ಓಕೆ. ವಾಟ್ಸಮ್ಮ ನನಗೂ ಮನೆಗೆ ಹೋಗೋಕೆ ಜೊತೆ ಯಾರು ಇಲ್ಲ, ನೀವೇ ಡ್ರಾಪ್ ಮಾಡ್ಬಿಡಿ ಸರ್.
ಡ್ರಾಪ್ ಡೋಂಟ್ ಗೋ ಡೋಂಟ್ ಗೋ ಇಲ್ಲೇ ಇರಿ ಇಲ್ಲೇ ಇರಿ ಐ ವಿಲ್ ಬ್ರಿಂಗ್ ಸ್ಕೂಟರ್ ಸ್ಕೂಟರ್ ಓ ಟುಡೇ ಐ ಆಮ್ ಲಕ್ಕಿ ಐ ಆಮ್ ಲಕ್ಕಿ ವಾಟ್ ಎ ಲಕ್ಕಿ ಮ್ಯಾನ್ ಐ ಆಮ್ ಕ್ಷಮ ನನ್ನ ಸ್ಕೂಟರ್ ಅಲ್ಲಿ ಹಿಂದ್ಗಡೆ ಕೂತ್ಕೊಂಡು ಗೋ 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 ಕ್ಷಮ ವೇಟಿಂಗ್ ಗೋ 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 ಯಾ ಗೋ ಸ್ಟಾರ್ಟ್ ಯಾ ಸ್ಟಾರ್ಟ್ ಸ್ಟಾರ್ಟ್ ಕ್ಷಮ ವೇಟಿಂಗ್ ಸ್ಟಾರ್ಟ್ ಯಾ ಗೋ ಅಯ್ಯೋ ಸ್ಟಾರ್ಟ್ ಏ ಸ್ಟಾರ್ಟ್ ಕ್ಷಮ ವೇಟಿಂಗ್ ಗೋ ಐ ಗೋ ಏ ಇರಯ್ಯ ಯಾಕೆ ಓದಿತಾ ಇದ್ದೀಯಾ ಅವರು ಆಗಲೇ ಹೋಗಾಯ್ತು ಕ್ಷಮನ ಓ ಅವರ ಅಯ್ಯೋ ನನ್ನ ಲೈಫ್ ಅಲ್ಲಿ ಸಿಂಗಲ್ ಲಕ್ಕಿ ಚಾನ್ಸ್ ಸಿಕ್ಕಿತ್ತು ಎಲ್ಲ ಸ್ಪಾಯಿಲ್ ಮಾಡ್ಬಿಡ್ತಾ ಯೂ ಬ್ಯಾಡ್ ಸ್ಕೂಟರ್ ಯೂ ಟೈರ್ ಡೈ ಯೂ ಸೀಟ್ ಡೈ ಯೂ ಮಿರರ್ ಡೈ ಯೂ ಡೈ ಡೈ ಕ್ಷಮ ಕ್ಷಮಾ ಓ ನೀರು ಅಯ್ಯೋ ಅರೆ ರೆ 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 ಎಷ್ಟೊಂದು ನೀರು ವೇಸ್ಟ್ ಆಗ್ತಾ ಇದೆ ನ್ಯಾಷನಲ್ ವೇಸ್ಟ್ ಹೀಗೆ ನೀರು ವೇಸ್ಟ್ ಮಾಡ್ತಾ ಇದ್ರೆ ಬಿಡಬ್ಲ್ಯೂಎಸ್ಎಸ್ ಬಿಯನ್ ಕರೆಸಬೇಕಾಗುತ್ತೆ ಅಳು ನಿಲ್ಸಿ ಮೇಡಂ ಓ ಅಳು ಅಂತದ್ದು ಏನಾಯ್ತು ಈಗ ಯಾಕೆ ಗಮನ ಮಾಡಿದ್ರೆ ನಿಮ್ಮ ಕಾಲೇಜಿನಲ್ಲಿ ಎಲ್ಲರೂ ಓದ್ತವರು ಅವರಿಗೆ ಸಂಬಂಧಪಟ್ಟ ವಿಷಯನೇ ಮಾತಾಡ್ತಿರ್ತಾರೆ ಅವ್ರ ಮಧ್ಯ ನಾನೇನು ಮಾಡಲಿ ನಾನೊಬ್ಬ ಆರ್ಡಿನರಿ ಗ್ರಾಜುಯೇಟ್ ನೀವೆಲ್ಲ ಡಬಲ್ ಟ್ರಿಪಲ್ ಗ್ರಾಜುಯೇಟ್ಸ್ ಅದು ಅಲ್ಲದೆ ನನಗೆ ನೈಟ್ ಡ್ಯೂಟಿ ಬೇರೆ ಇತ್ತು ಯಾಕೆ ಹೀಗೆ ನೀವೇ ಚುಚ್ಕೊಂಡು ನೋಯಿಸ್ಕೋತೀರಾ ನಾನು ನನ್ನ ಗಂಡ ಅಂತ ಹೆಮ್ಮೆಯಿಂದ ಎಲ್ಲರ ಮುಂದೆ ತೋರಿಸ್ಕೋಬೇಕು ಅಂತಿದ್ದೆ ನಾನು ಇರಬೇಕಾದ್ರೆ ನಿಮ್ಗೆ ಏನ್ರಿ ಭಯ ಚಿಕನ್ ನಿಂದ್ಲು ನನಗೆ ಜನರ ಜೊತೆ ಬೆರೆಯೋದಕ್ಕೆ ಭಯ ಕ್ಷಮ ನಾನ್ ಕೆಲಸ ಮಾಡಿದ್ರೆ ತಾನೆ ಅಂತ ಸಮಸ್ಯೆ ಬರೋದು ಅದಕ್ಕೆ ನಾನು ಹೇಳಿದ್ದು ಅವತ್ತೇ ಕೆಲಸ ಬಿಡ್ತೀನಿ ಅಂತ ಕ್ಷಮ ಏ ಕ್ಷಮ ನಾನು ಕೆಲಸ ಬಿಡು ಅಂತ ಹೇಳಿದ್ನ ಐ ಆಮ್ ರಿಯಲಿ ವೆರಿ ಸಾರಿ ಇನ್ನೊಂದ್ಸಲ ಇಂಥ ವಿಚಾರ ನಮ್ಮಿಬ್ಬರ ಮಧ್ಯ ಬರಬಾರ್ದು ನಾನ್ ಹೆಚ್ಚು ನೀವು ಕಮ್ಮಿ ಅಂತ ನಾನು ಯಾವತ್ತಾದ್ರೂ ಹೇಳಿದ್ದೀನಿ ಈ ತರ ಎಲ್ಲ ಮಾತಾಡಿ ಇಲ್ಲಿ ತಲೆ ಯೋಚನೆ ಮಾಡಿ ಕೊರಕಬೇಡಿ ಕೆಲಸ ಇದೆ ಬೇರೆ ಪ್ರೋಗ್ರಾಮ್ ಇದೆ ಬರ್ತೀನಿ ಓಕೆ ಆಯ್ತು ಬಾಯ್ ಕ್ಷಮ ಬಾ ನನ್ನ ಜೊತೆ ನೀನ್ ಯಾಕೆ ಇಲ್ಲಿಗೆ ಬಂದೆ ಇವತ್ತು ಆಯ್ತು ಪೂಜೆ ಅಲ್ವಾ ನಿಮ್ಮನ್ ವಿಶ್ ಮಾಡಿ ಹೋಗೋಣ ಅಂತ ಬಂದೆ ಹಾಗೆ ನಿಮ್ಮ ಆಫೀಸು ಚೇಂಬರು ಎಲ್ಲ ನೋಡಿ ಹೋಗೋಣ ಅಂತ ಬಂದೆ ಅದಕ್ಕೆ ಏನು ಅವಸರ ಇತ್ತು ನಾನು ನಿಮ್ಗೊಂದು ಸರ್ಪ್ರೈಸ್ ಗಿಫ್ಟ್ ತಂದಿದ್ದೀನಿ ಅದು ನಿಮ್ ಚೇಂಬರ್ ಇಡಬೇಕು ಬನ್ನಿ ನಡೀರಿ ವಾವ್ ಬ್ಯೂಟಿಫುಲ್ ತುಂಬಾ ಚೆನ್ನಾಗಿದೆ ರೀ ನೋಡ್ದೆ ತಾನೆ ಹೋಗೋಣ ಬಾ ರೀ ಒಂದ್ ನಿಮಿಷ ಈ ದಿನ ಇದೇ ಸೀಟ್ ನಲ್ಲಿ ತಾನೇ ಕೂತ್ಕೊಳ್ಳೋದು ನಾನು ಇವತ್ತು ಅದನ್ನ ನೋಡ್ಬೇಕು ನೀವು ಮ್ಯಾನೇಜರ್ ಅಲ್ವಾ ಫೋಟೋದಲ್ಲಿ ಹ್ಯಾಕ್ ಕಾಣ್ತಿರೋ ನೋಡ್ಬೇಕು ಅಂತ ಆಸೆ ಒಂದೇ ಒಂದ್ ಫೋಟೋ ತೆಗಿತೀನಿ ನಿಮ್ಗೊಂದು ಸ್ಪೆಷಲ್ ಪ್ರೆಸೆಂಟೇಶನ್ ತಂದಿದ್ದೀನಿ ನೀವ್ ಆಫೀಸ್ ನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೂ ಕೂಡ ಮನೆ ಹೆಂಡತಿ ಮಕ್ಕಳು ಈಗಲ್ಲ ಮುಂದೆ ಆದಾಗ ಯಾವಾಗ್ಲೂ ನಮ್ಮ ಜ್ಞಾಪಿಸ್ಕೋತಾ ಇರ್ಬೇಕು ಅಂತ ಈ ತುಂಬಿದ ಮನೆ ಕೊಡ್ತಾ ಇದ್ದೀನಿ ಕರೆಂಟ್ ಎಷ್ಟೊತ್ತಿಗೆ ಬರುತ್ತೆ ರೀ ತುಂಬಾ ಶಕೆ ಆಗ್ತಾ ಇದೆ ಅಯ್ಯೋ ಹೊರಗಡೆ ನೋಡಕ್ ಎಷ್ಟು ಚೆನ್ನಾಗಿದ್ದೀರಿ ಈ ಬಾಗಿಲು ತೆಗೆದ್ರೆ ಸಾಕು ನೀವ್ ಎ ಸಿ ಹಾಕೋದೇ ಬೇಡ ನಿಮ್ ಅಂಡರ್ ನಲ್ಲಿ ಎಷ್ಟು ಜನ ಕೆಲಸ ಮಾಡ್ತಾರೆ ರೀ ಎಷ್ಟೋ ಧೈರ್ಯ ನಿನಗೆ ನನ್ನ ಚೇಂಬರ್ ಅಲ್ಲಿ ಕೂತ್ಕೊಳ್ಳಕ್ಕೆ ಆಫ್ಟರ್ ಆಲ್ ಒಬ್ಬ ದರಿದ ಚಪ್ರಾಸಿ ನೀನು ನಾನು ಹೇಳಿದ ಒಂದು ಸಣ್ಣ ಕೆಲಸದು ಮಾಡೋ ಯೋಗ್ಯತೆ ಇಲ್ಲ ನಿನಗೆ ನಿನ್ನೆ ರಾತ್ರಿ ಒಂದು ಲೆಟರ್ ಟೈಪ್ ಮಾಡಿ ಫ್ಯಾಕ್ಸ್ ಮಾಡು ಅಂದ್ರೆ ಮಾಡಲಿಲ್ಲ ನೀನು
Sir, I'm sorry. Shut up! अदल दे, नन चेयर मेल कूद कोडू, दिमाग मर दिया। निम्न ने लाह चपली बिड़ो जाग दल लड़वे, नाड़ी फूल। जल होगा ते निम दिल पे बुद्धि, this low down labor mentality. This is the last and final warning to you. यार ये बड़ो, नन वाइफ. नमस्कार अम्मा ऊट मर्स कल्स को इन स्वल्प हाकिया हाक्तीनो धर्म के हाक अन्न का ಎಷ್ಟು ತೂಟ ಮಾಡ್ತೀಯ ಸಾಹೇಬರ ಕರೀತಿದ್ರೆ ಯಾವ್ದು ಲೆಟರ್ ಟೈಪ್ ಮಾಡ್ಬೇಕಂತ ಎದ್ದೋಗಯ್ಯ ಓದ್ಬಿಟ್ಟ ನಾನು ಮಾಡಿದ ತಪ್ಪಿಗೆ ಏನ್ ಬೇಕಾದ್ರೂ ಶಿಕ್ಷೆ ಕೊಡು ಬೇಕಾದ್ರೆ ನಿನ್ ಕಾಲಕ್ಕೆ ಬೀಳ್ತೀನಿ ಕೋಪಿಸ್ಕೊಂಡ್ರೆ ನಾನು ಮ್ಯಾನೇಜರ್ ಆಗ್ಬಿಡ್ತೀನಾ ಯಾಕ್ ಸುಳ್ಳು ಹೇಳಿದ್ರಿ ಹೆದ್ರಿಕೆ ಕ್ಷಮ ಹೆದ್ರಿಕೆ ಎಂತ ಹೆದ್ರಿಕೆ ಪ್ರೀತಿ ಮಾಡುವಾಗ ಇರ್ಲಿಲ್ವಾ ಚಿಕ್ಕ ಪ್ರೀತಿ ಎಲ್ಲಿ ದೂರ ಹೋಗುತ್ತೋ ಅನ್ನೋ ಭಯ ನಿಜ ಹೇಳಿದ್ರೆ ಇನ್ನು ಚೆನ್ನಾಗಿರ್ತಿತ್ತು ನಾನು ನಿಜ ಹೇಳಿದ್ರೆ ನೀ ನನ್ನ ಪ್ರೀತಿಸ್ತಿದ್ಯಾ ಪ್ರೀತಿಗೆ ಹೃದಯ ಬೇಕು ರೀ ಪದವಿ ಅಲ್ಲ ನನಗನ್ಸತ್ತೆ ನಾನು ನಿನಗೆ ಸರಿಯಾದ ಜೋಡಿ ಅಲ್ಲ ಯಾಕೆ ಅಂತೀರಾ ಬೇಕಾದ್ರೆ ನನ್ನ ಡೈವರ್ಸ್ ಮಾಡ್ಬಿಡು ಇನ್ನೊಂದು ಸಲ ಹೀಗೆ ಮಾತಾಡಬೇಡಿ ನೀವು ಸುಳ್ಳು ಹೇಳಿದ್ರಲ್ಲ ಅಂತ ಬೇಜಾರಾಯ್ತು मगु बेकु ನಾನೇನು ಬೋರನ್ನ ಇನ್ನೊಂದು ಎರಡು ವರ್ಷ ಮಜವಾಗಿರೋಣ ಮೊದಲು ನನ್ನ ಪ್ರಾಬ್ಲಮ್ಸ್ ಎಲ್ಲ ಮುಗಿಲಿ ಏನು ಪ್ರಾಬ್ಲಮ್ಸ್ ಜಯ ಮದುವೆ ಆಫೀಸ್ ಅಲ್ಲಿ ಸ್ವಲ್ಪ ಸಾಲ ಇದೆ ಅದೆಲ್ಲ ಮುಗಿಲಿ ಆಮೇಲೆ ಒಂದೇ ಯಾಕೆ ಒಂದು ಕ್ರಿಕೆಟ್ ಟೀಮ್ ನೇ ಕೊಡ್ತೀನಿ ಓಕೆನಾ ಬ್ಯಾಂಕ್ ಲೋನ್ ಸ್ಯಾಂಕ್ಷನ್ ಆಗಿದೆ ಇನ್ನೇನ್ ಬಂದ್ಬಿಡುತ್ತೆ ಒಂದು ವಾರದಲ್ಲಿ ಹಾಗಾದ್ರೆ ಇನ್ಮೇಲೆ ಗಂಡ ಹೆಂಡತಿ ರೊಮ್ಯಾನ್ಸ್ ಕಾರ್ ಅಲ್ಲ ಫ್ರಂಟ್ ಸೀಟ್ ಅಲ್ಲೋ ಬ್ಯಾಕ್ ಸೀಟ್ ಅಲ್ಲೋ ಬನ್ನಿ ಕ್ಷಮಾರೆ ನಿಮಗೂ ನಿಮ್ಮ ಹೆಸರು ಇಡೋಣ ಅಂತ ಅಯ್ಯೋ ನನ್ನ ಹೆಸರು ಮಾತ್ರ ಬೇಡಮ್ಮ ಕ್ಷಮ ಅಂದ್ರೆ ಕ್ಷಮಿಸ್ಬಿಡೋಳು ಅಂತ ಆಗುತ್ತೆ ಒಂದು ಕೆಲಸ ಮಾಡಿ ನೀವು ಯಾವುದಾದ್ರೂ ಬೇರೆ ಹೆಸರು ಹೇಳಿ ವೈಸಿರಿ ಅಂತ ಹೇಳಿ ವಾವ್ ನಿಮ್ಮ ಮನೆ ಯಾವಾಗಲೂ ಸಿರಿ ತುಂಬಿರಲಿ ಊಟ ಮುಗಿದ ಕೂಡಲೇ ಹೊರಟು ಬಿಡೋಣ
ನಿಮಿಷ ಬರ್ತೀರಾ? ಯಾಕೆ? ಬಹಳ ಜನ ಗೆಸ್ಟ್ ಬಂದಿದ್ದಾರೆ, ಊಟಕ್ಕೆ ಅರೇಂಜ್ ಮಾಡಬೇಕು. ಒಂದು 5 ನಿಮಿಷ ಬಂದ್ಬಿಟೆ. ಇಲ್ಲ ದಯವಿಟ್ಟು ಬನ್ನಿ ಪ್ಲೀಸ್ ಬನ್ನಿ. ಅದು ಈಗ ಬಂದ್ಬಿಡ್ತೀನಿ ರೀ. राजू जो ओडाड़ याके नाचिके आगल नन्के कई हिडको ओडाड़ताने चक्कंद आड़ताने अद नोडको नानल्ली नाटक आड़े ना नंबल क्षमा ईग नी नी मोदल बेड़ो स्वातंत्र नीला दुडिए अंतस्तिदे अदे ताने हिंदे बिद्दिरो मोस मद्वे Thank you.
ಒಂದು ಕವಿತೆ ಬರೆದೆನು ನಾನು ಅಲೆಯು ಅಳಿಸಿತು ಬಂದು ಮರಳಲಿ ಮರುಳನಾಗೆ ಕನಸ ಹುಡುಕಿದೆ ಸ್ವರದ ಸಂಗಮ ಮುರಿದ ಸರಿಗ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ನನ್ನಿಂದ ಯಾವತ್ತೂ ಇನ್ನೊಬ್ಬರು ತೊಂದರೆ ಆಗ್ಬಾರ್ದು, ಅದು ನನಗಿಷ್ಟನೂ ಇಲ್ಲ. ಅದಕ್ಕೆ ನಾನು ಬಿಸ್ನೆಸ್ ಎಲ್ಲ ಶಿಫ್ಟ್ ಮಾಡಿ ಅಮೆರಿಕಾ ಹೋಗ್ತಾ ಇದ್ದೀನಿ. ಏನು ತೊಂದರೆ ಇಲ್ಲ, ಖಂಡಿತ ಮನೆ ತುಂಬಾ ಮಕ್ಕಳಾಗುತ್ತೆ. ಔಷಧಿ ಕೊಟ್ಟಿದ್ದೀನಿ, ನಿದ್ದೆ ಮಾಡಿ, ಬಿ ಹ್ಯಾಪಿ. ಡಾಕ್ಟರ್, ಆ ರಿಪೋರ್ಟ್ನ ತಗೊಂಡ್ ಬನ್ನಿ. ಓಕೆ ಸರ್. ಮಿಸ್ಟರ್ ಶ್ರೀನಾಥ್, ಮುಂದಿನ ವಾರ ನಿಮ್ ಫೈನಲ್ ರಿಪೋರ್ಟ್ಸ್ ಎಲ್ಲ ನೋಡಿ ಆಮೇಲೆ ಡಿಸ್ಚಾರ್ಜ್ ಮಾಡ್ತೀನಿ. ಥ್ಯಾಂಕ್ ಯು ಸರ್. ನೀವು ನಿಮ್ಮ ಹೆಂಡತಿ ಹತ್ರ ಎಲ್ಲ ಹೇಳಿದ್ದೀರಾ? ಹೌದು ಡಾಕ್ಟರ್, ಎಲ್ಲ ಹೇಳಿದ್ದೀನಿ. ಅವ್ರನ್ನ ಮದುವೆ ಆಗೋಕ್ಕೆ ಮುಂಚೆ ಈ ವಿಷಯ ತಿಳಿಸಿದ್ದೀರಾ? ಓಹೋ, ಎಲ್ಲ ತಿಳಿಸಿದ್ದೇನೆ. ಎಲ್ಲಿಗೆ ಹೋಗ್ತಾ ಇದ್ದೀರಾ? ಕೆಲಸಕ್ಕೆ, ನೈಟ್ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಇವತ್ತು ನೀವು ನೈಟ್ ಡ್ಯೂಟಿಗೆ ಹೋಗ್ಬೇಡಿ. ಯಾಕೆ? ಡಾಕ್ಟರ್ ನಿಮ್ಮ ಹತ್ರ ಕ್ಷಮಾಗ್ ಹೇಳಿದ್ರ ಅಂತ ಕೇಳಿದ್ರಲ್ಲ, ಏನದು? ಅದೇ, ನಿನ್ನ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಇದ್ರು. ಮತ್ತೆ ಕ್ಷಮಾಗ್ ಹೇಳಿದ್ದೀನಿ ಅಂದ್ರೆ ಅವಳ ಒಪ್ಪಿಗೆ ಇದೆ ಅಂದ್ರೆ ಏನ್ ಹೇಳಿದ್ದೀರಾ? ನನಗೆ ನೀವು, ನಾನೇನು ಒಪ್ಪಿಗೆ ಕೊಟ್ಟಿದ್ದೀನಿ ನಿಮ್ಗೆ? ಇಲ್ಲ, ನೀವು ನನ್ನಿಂದ ಏನೋ ಮುಚ್ಚಿಡ್ತಾ ಇದ್ದೀರಾ. ನನ್ಗೇನಾದ್ರೂ ಕಾಯಿಲೆನಾ? ಕ್ಯಾನ್ಸರ್, ಹಾರ್ಟ್ ಡಿಸೀಸ್, ಏನೇ ಇದ್ರು ಹೇಳಿ. ನಿಂಗೇನು ಆಗಿಲ್ಲ ಕ್ಷಮಾ, ಯು ಯು ಆರ್ ವೆರಿ ಹೆಲ್ತಿ. ನಿಮ್ ನಡತೆ ನೋಡ್ತಾ ಇದ್ರೆ ನನ್ಗೇನು ಅನುಮಾನ. ನಿಮ್ಮ ನನ್ನ ಮಧ್ಯೆ ಅನುಮಾನ ಇರಬಾರ್ದು. ಅದೇನು ಅಂತ ಹೇಳಿ. ಹೇಳುವಂತದ್ದೇನು ಇಲ್ಲ ಕ್ಷಮಾ.
ನಿಮ್ಮ ಧ್ವನಿ ನಡಗೋದು ಕೇಳಿದ್ರೆ ನೀವು ಸುಳ್ಳು ಹೇಳ್ತಿದ್ದೀರಾ ಅಂತ ಅರ್ಥ ಆಗುತ್ತೆ ಒಂದು ಸಾರಿ ಆದರೂ ನಿಜ ಹೇಳಿ ಯಾಕೆ ಮುಚ್ಚಿಡ ಪ್ರಯತ್ನ ಮಾಡ್ತಿದ್ದೀರಾ ವಿಷಯಗಳು ಮುಚ್ಚಿಟ್ಟಷ್ಟು ಕೊಳತು ನಾರೋದು ಹೆಚ್ಚು ಅಂಥದ್ದು ಏನಿಲ್ಲ ಕ್ಷಮ ನನ್ನ ಪ್ರಶ್ನೆಗೆ ಉತ್ತರ ಹೇಳೋವರೆಗೂ ಎಲ್ಲೂ ಹೋಗಬೇಡಿ ಯಾಕೆ ಇವಳು ಇಷ್ಟು ಹಠ ಹಿಡಿತಾ ಇದ್ದಾಳೆ ಕ್ಷಮ 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 ಏನ್ ಹುಚ್ಚುಚ್ಚಾಗಾಡ್ತಾ ಇದೀಯಾ ಮೊದಲು ಡಾಕ್ಟರ್ ಏನ್ ಹೇಳಿದ್ರು ಹೇಳಿ ಇಲ್ಲಾಂದ್ರೆ ಹೇಳೋ ಧೈರ್ಯ ನನಗಿಲ್ಲ ಧೈರ್ಯ ಬೇಕಾಗಿರೋದು ಹೇಳೋ ನಿಮಗಲ್ಲ ಕೇಳೋ ನನಗೆ ಹೇಳಿ ಹೇಳ್ತೀನಿ ಬಾ ಆಕ್ಸಿಡೆಂಟ್ ಆಗಿದ್ದಾಗ ನಿನ್ನ ಆಸ್ಪತ್ರೆ ನೋಡಿದಾಗ ನಿನ್ನ ಪ್ರೀತಿಯಿಂದ ನರಕದಲ್ಲಿದ್ದ ನನಗೆ ಸ್ವರ್ಗ ಸಿಕ್ತಾಗಾಯ್ತು ಆದರೆ ಸೊಂಟಕ್ಕೆ ಬಿದ್ದ ಏಟ್ನಿಂದ ಆಗಾಗ ಬಿಟ್ಟು ಬಿಟ್ಟು ಜ್ವರ ಬರ್ತಿತ್ತು ಏನೇ ಮಾಡಿದ್ರು ಹುಷಾರಾಗಲಿಲ್ಲ ಆದರೆ ಒಂದೇ ಒಂದು ಬೆಳಿಕಾಗ್ತ ನನ್ನ ಜೀವನನೇ ಬುಡಮೇಲೆ ಮಾಡಿಬಿಡ್ತು ಯಾವಾಗಲೂ ನಿನ್ನ ನೆನಪು ನನ್ನ ಕಾಡ್ತಾ ಇತ್ತು ನೀನಿಲ್ಲದೆ ನಾನು ಬದುಕೋದೇ ಅಸಾಧ್ಯ ಅನ್ನಿಸ್ತು ಎಲ್ಲೇ ಹೋದರೂ ನಿನ್ನ ನೆನಪು ನನ್ನ ನಿನ್ನ ಹತ್ರನೇ ಎಳಿತಾ ಇತ್ತು ನಿನ್ನ ಸೌಂದರ್ಯ ದೇಹ ನಿನ್ನ ಮಾತು ನಿನ್ನ ಕಣ್ಣು ನನ್ನ ಮೋಡಿ ಮಾಡಿಬಿಡ್ತು ಕ್ಷಮ ಶ್ರೀನಾಥ ಯಾಕೋ ಏನಾಯ್ತು ಯಾಕೋ ಅವಳು ಅಳ್ತಾ ಓಡ್ತಿದ್ದಾಳೆ ಅದಕ್ಕೆ ನಿಮ್ ಫ್ರೆಂಡ್ ನೆಲ್ಲಿಕಾಯಿ ಉಪ್ಪಿನಕಾಯಿ ಕಳ್ಸಿದ್ರಲ್ಲ ಅದ್ ಸ್ವಲ್ಪ ಬಡಿಸ್ತೀರಾ ಬಡಿಸ್ತೀನಿ ಯಾಕೆ ನೀನೇ ಬಡಿಸ್ಕೊಂಡು ಊಟ ಮಾಡ್ತಾ ಇದ್ದೀಯಾ ಇಲ್ಲಮ್ಮ ಅದಕ್ಕೆ ಬಡಿಸಿದ್ರು ಅದಕ್ಕೆ ಊಟ ಮಾಡ್ತಾ ಇದೀನಿ ನಿಂಗೆ ಗೊತ್ತಿ ಇದೆಯೇನೆ 10 ನಿಮಿಷ ಕಾಯೋಕಾತಿರ್ಲಿಲ್ಲ ಕೈ ತೊಳ್ಕೊಂಡು ಎದ್ದಾಳೆ ಪಂಜೆ ಮುಟ್ಟಿದ್ದು ನಾಯಿ ಕೂಡ ಹಾಕಬಾರ್ದು ಗೊತ್ತಾ ಅವಳು ಮಕ್ಕಳಿಲ್ಲ ಅಂತ ಕೊರಗಿ ಕೊರಗಿ ನಿನಗೆ ಬಡಿಸಿದ್ರೆ ಅದು ಶಾಪ ನಿನ್ನ ಹೋಟೆಲ್ ಬೆಳೆಯೋ ಮಗುಗೆ ತಟ್ಟುತ್ತೆ ಸಾಕ್ ಬಾಯ್ ಮುಚ್ಚಿ ಇನ್ನು ನಿಮ್ಮ ತಾತನ ಕಾಲದಲ್ಲಿ ಇದ್ದೀರಾ ಯಾಕೆ ಬಾಯಿ ಮುಚ್ಚಿಕೊಂಡಿರಬೇಕು ನನ್ನ ತುಂಬಿದ ಮಗಳಿಗೆ ಚೆನ್ನಾಗಿರುವಂತ ಆಶೀರ್ವಾದ ಮಾಡಿದೆಯಲ್ಲ
ऊट बड़स्बार्दु निमगे गोत्तिरलिल्वा नन्न तंगिरिगे अक्रेयिंद बड़स्त हागे ನಿನಗೂ ಬಡಿಸ್ತೆ ಅದು ಆಕಾಲ ಈಗಲ್ವಲ್ಲ ಈಗ ಏನಾಯ್ತು ಅಂತ ನನ್ನ ಮಗಳ ಮೇಲೆ ವಂಜಿಯಾಗಿ ನಿನ್ನ ದೃಷ್ಟಿ ಹಾಕಬೇಡಮ್ಮ ಬೇಕಾದ್ರೆ ನಿನ್ನ ಕೈ ಮುಗಿದು ಕೇಳ್ಕೊತೀನಿ ಅತ್ತೆ ನಮ್ಮ ವಂಶ ಬೆಳೆಯೋದು ನಿಮಗೆ ಇಷ್ಟ ಇಲ್ವೇನಮ್ಮ ಬೇಡಿ ಅತ್ತೆ ಇನ್ನ ಕೆದಕಬೇಡಿ ಬೆಂಕಿನ ಕೆದಕಿದ್ರೆ ಕೈ ಸುಡುತ್ತೆ ಕೆಡಿ ಹರುತ್ತೆ ಕೊನೆಗೆ ಮಿಗೋದು ಏನು ಗೊತ್ತಾ ಒಂದು ಹಿಡಿ ಬೂದಿ ಯಾಕೆ ನಿನ್ನ ವಂಜಿ ಆಗಿರೋದು ಸುಳ್ಳ ಯಾಕ ಸುಮ್ಮನೆ ಚುಚ್ಚಿ ಮಾತಾಡ್ತೀರಾ ಚುಚ್ಚು ಮಾತೇನೆ ಬಂತು ನಮ್ಮ ವಂಶಕ್ಕೆ ಒಂದು ಮಗುರು ಕೊಡಕಾಗದೇ ಇರೋಂತ ಬಂಜೆ ನೀನು ನಾನು ಏನು ಬಂಜೆ ಅಲ್ಲ ಯಾಕ ನಾನು ಬಂಜೆ ಬಂಜೆ ಅಂತ ಗೋಳು ಹಾಕೋತೀರಾ ಧೈರ್ಯ ಇದ್ರೆ ನಿಮ್ಮ ಮಗನ ಕೇಳಿ ಉತ್ತರ ಕೊಡ್ಲಿ ಅಂದ್ರೆ ಬಂಜೆ ನಾನಲ್ಲ ನಿಮ್ಮ ಮಗ ನನ್ನ ಹೊಟ್ಟೆಲಿ 10 ಮಕ್ಕಳಿಗೆ ಜನ್ಮ ಕೊಡೋ ಶಕ್ತಿ ಇದೆ ಆದ್ರೆ ನಿಮ್ಮ ಮಗನಿಗೆ ಒಂದು ಒಂದು ಮಗುಗೆ ಜನ್ಮ ಕೊಡೋ ಶಕ್ತಿ ಇದೆ ಕೇಳಿ ನನ್ನ ಕುತ್ತಿಗೆ ಅವರು ಕಟ್ಟಿದ್ದು ಕರಿ ಮಣಿ ಅಲ್ಲ मद्वे मारने दिन केस नेमदी मकलन गृहिणिया कल कलू तंडी रचिट नि मग कप नार निम मग श्रीनाथ ऐनो हेल्ती निजानेनो ಯಾಕ ಸುಮ್ಮ ನಿಂತಿದ್ದೀಯಾ ಮಾತಾಡೋ ಒಂದು ಮಗನ ಕೊಡೋ ಯೋಗ್ಯತೆನೂ ನಿಮಗೆ ಇಲ್ವೇನೋ ಶ್ರೀನಾಥ ನಿನ್ನೇ ಕೇಳ್ತಿರೋದು ಮಾತಾಡೋ ಹೌದಮ್ಮ ಕ್ಷಮ ಹೇಳ್ತಿರೋದು ನಿಜ ಸ್ವಲ್ಪ ಬಿಸ್ನೀರ್ ಕಾಯಿಸಮ್ಮ ಆಯ್ತಕ್ಕೆ ಶಮ ನನಗೆಲ್ಲ ಅರ್ಥ ಆಯ್ತಮ್ಮ ತಪ್ಪ್ಯಾರ್ದು ಅಂತ ಮದುವೆಗೆ ಮುಂಚೆ ತವ್ರಿಗಾಗಿ ದುಡ್ದೆ ಮದುವೆ ಆದ್ಮೇಲೆ ಗಂಡನ ಮನೆಗಾಗಿ ದುಡಿತಾ ಇದ್ದೀಯ ನಿನ್ನ ಬಂಜಿನದಕ್ಕೆ ನನ್ನ ಕ್ಷಮಿಸ್ ಬಿಡಮ್ಮ ಅತ್ತೆ ನೀವು ನನ್ನ ಕಾಲಕ್ಕೆ ಬೀಳಬಾರ್ದು ನೀವು ಹೇರಿಯರು ಬೇಡಿತ್ತೆ ಶಮ ನಾನು ನಿಮಗೆ ಎಷ್ಟೊಂದು ನೋವು ಕೊಟ್ಬಿಟ್ಟೆ ನನ್ನ ಕ್ಷಮಿಸ್ ಬಿಡಮ್ಮ ಕ್ಷಮಿಸೋದೆ ಯಾರಿಗೆ ನಾನು ಮನಸ್ಸು ಮಾಡಿದಿದ್ರೆ ಈ ವಿಷಯ ಗೊತ್ತಾದ ದಿನನೇ ಈ ಮನೆನ ಈ ಗಂಡನ ಬಿಟ್ಟು ಹೋಗಬೇಕಾಗಿತ್ತು ಆದ್ರೆ ಎಲ್ಲನೂ ಸಹಿಸಿಕೊಂಡು ಬಂದೆ ಯಾಕೆ ಗೊತ್ತಾ ಅವರು ನನ್ನ ಗಂಡ ನಾನು ಮನಸಾರೆ ಬಯಸಿ ಕೈ ಹಿಡಿದಿದ್ದೀನಿ ನಾನು ಎಲ್ಲೂ ಹೋಗಲ್ಲ ಅತ್ತೆ ಸಾಯೋವರೆಗೂ ಇಲ್ಲೇ ಇರ್ತೀನಿ ಆ ಪಾಂಡು ಹೆಂಡತಿ ಮಾತ್ರ ತರ ಇರ್ತೀನಿ ಆದ್ರೆ ಚಿತೆಗೆ ಮಾತ್ರ ಹಾರಲ್ಲ ಬದುಕನ್ನ ಧೈರ್ಯವಾಗಿ ಎದುರಿಸ್ತೀನಿ ನನಗೆ ಮಕ್ಕಳಿಲ್ಲ ಅಂದ್ರೆ ಏನಂತೆ ಈ ಪ್ರಪಂಚ ತುಂಬಾ ಬೇಕಾದಷ್ಟು ಮಕ್ಕಳಿದ್ದಾರೆ ಅವರನ್ನೇ ನನ್ನ ಮಕ್ಕಳು ಅನ್ಕೊಂಡು ನಗ್ನಗ್ತಾ ಇರ್ತೀನಿ ಎಷ್ಟು ದೊಡ್ಡ ಮನಸ್ಸಮ್ಮ ನಿಂದು ಹೇಳಿ ಊಟ ಕೇಳಿ ನಡಿ ಇವತ್ತು ನಿನ್ನ ಕೈಯಾರ ಬಡಿಸು ನಾನು ಊಟ ಮಾಡ್ತೀನಿ ಬನ್ನಿ Today's lesson, today's pata. Juliet, Romeo, Juliet. Malgi Sino. Teenaged Juliet, to make love from the bedroom, she command to... Stupid, stupid. Love scene going on. Disturbing, disturbing. To drink here, she command to Teres. Sir, Teres andre yen, sir? Teres andre... ಮಾಳಿಗೆ ಅಂತ ಕಂಪೌಂಡ್ ಟೆರೇಸ್ ಅಂದ್ರೆ ಡೆಲಿಟೆಡ್ ಟೀನೇಜ್ಡ್ ಜೂಲಿಯಟ್ ಮಾಳಿಗೆ ಮೇಲ್ ಬಂದ್ಲು ಅಂತ ಅಂದ್ರೆ ಮಾಳಿಗೆ ಮೇಲ್ ಜೂಲಿಯಟ್ ಬಂದ್ಲು ಅಂತ ಯಾಕೆ ಸರ್ ಟು ಡ್ರಿಂಕ್ ಏರ್ ಗಾಳಿ ಕುಡಿಯಕ್ಕೆ ಗಾಳಿ ಕುಡಿಯಕ್ಕೆ ಮಾಳಿಗೆ ಮೇಲ್ ಯಾಕೆ ಬಂದ್ಲು ಸರ್ ಮಾಳಿಗೆ ಅಂದ್ರೆ ನೀವು ಜೂಲಿಯಟ್ ನಿಮ್ಮ ಮೇಲ್ ಯಾಕೆ ಬಂದ್ಲು ಸರ್ ನೀವೇನ್ ಏರ್ ಪಂಪಾ ಟು ಮುಂಡವ ಪಾಠ ಕೇಳಿ ಅಂತಂದ್ರೆ ಟಿವಿಲಿ ಎಲ್ಲರೂ ಸೆಕ್ಸ್ ಪ್ರೋಗ್ರಾಮ್ಗಳು ನೋಡಿ ನೋಡಿ ಎಲ್ಲಾ ಡಬಲ್ ಮೀನಿಗಳೇ ಮಾತಾಡ್ತೀರಾ ಸೂ ಸೂ ಸ್ಟೂಪಿಡ್ ಹಾ ಕರೆಕ್ಟ್ ಕರೆಕ್ಟ್ ನಾವೆಲ್ಲ ಸ್ಟೂಪಿಡ್ ಅಲ್ವಾ ಸರ್ ನೀವು ಸೂಪರ್ ಕರೆಕ್ಟ್ ಕರೆಕ್ಟ್ ದೆನ್ ಸಿ ಡ್ರಿಂಕ್ ಏರ್ ಲಂಗ್ ಫುಲ್ ಏರ್ ಹಾ ಲಂಗ್ ಫುಲ್ ಏರ್ ಲಂಗ್ ದೊಳಗೆ ಗಾಳಿ ತುಂಬಿಕೊಳ್ಳುತ್ತೆ ಅಂತಾನಾ
ಮಾಳಿಗೆ ಮೇಲೆ ಜೂಲಿಯೆಟ್ ಲಂಗದೊಳಗೆ ಹೆಂಗ ಸಾರ್ ಗಾಳಿ ತುಂಬಿಕೊಳ್ಳುತ್ತೆ ಅವಳ ಲಂಗ ಏನು ಗಾಳಿಗೆ ಓಪನ್ ಆಗಿತ್ತಾ ಸ್ಟೂಪಿಡ್ ಸ್ಟ್ಯಾಂಡ್ ಅಪ್ ಇನ್ ದಿ ಬೆಂಚ್ ಗೆಟ್ ಡೌನ್ ಲಂಗ ಅಂದ್ರೆ ಶ್ವಾಸಕೋಶ ಅಂತ ನೀನು ಹೇಳೋ ಹುಡುಗಿ ಲಂಗ ಅಲ್ಲ ಮುಟ್ಟಾಳ್ರಾ ಮುಟ್ಟಾಳ್ರಾ ಶೇಕ್ಸ್‌ಪಿಯರ್ ಗೆ ಅವಮಾನ ಮಾಡ್ತಾ ಇದ್ದೀರಾ ನನಗೆ ಇವತ್ತು ಕ್ಲಾಸ್ ತಗೊಳ್ಳೋ ಮೂಡಿಲ್ಲ ಆಲ್ ಆಫ್ ಯು ಗೆಟ್ ಔಟ್ ಎಲ್ಲರೂ ಹೊರಗಡೆ ಹೋಗಿ You got married. This is all missing effects. What to do? Noorondu nenappu, 101 sweet memories, killing the hearts. Oh, Shama, no dropping, no ditching, all missing, 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 missing. Congratulations. Thank you. ನಾನು ಕ್ಷಮಾ ನಿನ್ ಕೈಯಿಂದಾನೆ ಆಗ್ಬೇಕು ಒಂದ್ ನಿಮಿಷ ಇಟ್ಕೊ ಬಾಚಿನ ಇದು ಮೆಟರ್ನಿಟಿ ವಾರ್ಡ್ ನಿಮ್ಮ ಮೊದಲನೇ ಡೆಲಿವರಿ ಇಲ್ಲೇ ಅದು ನನ್ನ ಕೈಲೇ ಆಗಬೇಕು ಅದು ಅವಳಿ ಚವಳಿ ಅಳ್ಬಡ ಚಿನ್ನ ಅಳ್ಬಡ ನನಗೆ ಅವಳಿ ಚವಳಿ ಹುಟ್ಟುತ್ತೆ ನನಗೆ ಅವಳಿ ಚವಳಿ ಹುಟ್ಟುತ್ತೆ ನನಗೆ ಅವಳಿ ಚವಳಿ ಹುಟ್ಟುತ್ತೆ ಆಡ್ತಿದ್ಯಾ ಕ್ಷಮಾ ನಿನ್ನೆ ಕೇಳ್ತಾ ಇರೋದು ಪ್ಲೀಸ್ ಮಾತಾಡೆ ನನಗೆ ಮಕ್ಕಳಾಗಲ್ಲ ನೀನೇ ಸಾಕು ಗಿರೀಶ್ ಕೂಡ ಒಪ್ಕೋತಾನೆ
ಹಾಗಾಗುತ್ತೇನೆ ನಾನು ಯಾರೇ ಇದಕ್ಕೆ ಇದರಲ್ಲಿ ಹರಿತಿರೋದು ನಿನ್ನ ರಕ್ತ ಇದು ಕೊಟ್ಟ ಹಾಲು ನಿನ್ನ ಉಸಿರು ನನಗೆ ಕೊಟ್ಟ ಮಾತ್ರಕ್ಕೆ ಇದು ನಂದಾಗುತ್ತಾ ದೀಪ್ತಿ ಇನ್ನೂ ಆಸೆ ಇದೆ ಕಣೆ ಫಲ ಚಿಗುರುತ್ತೇನು ಅಂತ ಕಾಯ್ತಾ ಇದ್ದೀನಿ ಇನ್ನು ಕಾಯೋದು ಮೂರ್ಖತನ ದೋಣಿ ಒಡೆದು ಹೋಗಿದೆ ಅಂತ ಗೊತ್ತಿತ್ತು ಅದರಲ್ಲೇ ಸಾಗಿದ್ರೆ ಮುಳುಗ ಹೋಗ್ತೀಯ ಹಾಗಾದ್ರೆ ದೋಣಿ ಬದಲಾಯಿಸಬೇಕು ಅಂತೀಯ ಖಂಡಿತವಾಗ್ಲು ದೋಣಿ ಬದಲಾಯಿಸಿ ದಡ ಸೇರಿದ್ಲು ಅಂತ ಕೆಟ್ಟ ಹೆಸರು ಬರುತ್ತೆ ಈ ಕ್ಷಮ ನೀನು ಯಾವ ಕಾಲದಲ್ಲಿ ಇದೀಯ ಅಳೋ ಹೆಣ್ಣಾಗಿ ಮೂಲೆಯಲ್ಲಿ ಕೂತ್ಕೋಬೇಡ ಆ ಸೀತೆ ಸಾವಿತ್ರಿ ಕಾಲ ಎಲ್ಲ ಮುಗ್ದೋಯ್ತು ಒಬ್ಬ ಗಂಡ ಅನ್ನಿಸ್ಕೊಂಡವನು ಗಂಡನಾಗಿ ಬಾಳ್ದೆ ಹೋದ್ರೆ ಯಾಕೆ ನಿಲ್ಲಿಸ್ಬಿಟ್ಟೆ ಹೇಳು ಹೇಳು ತುಂಬಾ ಏಸಿ ದೀಪ್ತಿ ಲೇ ಕ್ಷಮ ನಿಂಗೆ ಇನ್ನೂ ವಯಸ್ಸಾಗಿಲ್ಲ ಕಣೆ ಇರು ನೋಡು ರಾಜೀವ್ ಲೆಟರ್ ಬಂದಿದೆ ಇನ್ನು ನಿನಗೋಸ್ಕರ ನಿನ್ನ ಪ್ರೀತಿಗೋಸ್ಕರ ಅಮೆರಿಕಾದಲ್ಲಿ ಕಾಯ್ತಾ ಇದ್ದಾರೆ ಕಣೆ ಕ್ಷಮ ಇದಕ್ಕೇನ್ ಹೇಳ್ತೀಯ ಇದನ್ನೇನ್ ಮಾಡ್ಲಿ ಅದು ನಿನ್ ಪಾಲಿಗೆ ಮುಳ್ಳು ಕಿತ್ತುಬಿಸಾಕು ಏನೇ ಆದ್ರೂ ಅವ್ರು ನನ್ನ ಗಂಡ ದೀಪ್ತಿ ನಾಳೆ ಹೇಗೆ ರಾಜೀವ್ ನನಗೆ ಮೋಸ ಮಾಡಲ್ಲ ಅಂತ ಏನೇ ಗ್ಯಾರಂಟಿ ಏನಾಗಿದೆಯಾ ಕ್ಷಮ ನಿಂಗೆ ನಿನ್ ಮೇಲೆ ನಿಂಗೆ ನಂಬಿಕೆ ಇಲ್ವೇನೆ ನಂದು ನಿನ್ ತಂಗಿರ್ದು ಎಲ್ಲರ ಮದ್ವೆನೂ ಅಷ್ಟೊಂದು ಹಠ ಮಾಡಿ ಕಷ್ಟಪಟ್ಟು ಒಳ್ಳೆ ಕಡೆ ಸೇರಿಸ್ತೆ ಆದ್ರೆ ನಿನ್ ವಿಷಯದಲ್ಲಿ ನಿನ್ ಹಳ್ಳಕ್ ಬಿದ್ಬಿಟ್ಟೆ ಕಣೆ ಕ್ಷಮ ದೀಪ್ತಿ ಹೇಳ್ತಿರೋದು ಕರೆಕ್ಟ್ ಅಕ್ಕ ಎಷ್ಟು ಹೇಳಿದ್ವಿ ಈ ಮದ್ವೆ ಬೇಡ ಅಂತ ಆದ್ರೆ ನೀನ್ ಮಾತ್ರ ನಿನ್ ಹಠನ್ ಬಿಡ್ಲೇ ಇಲ್ಲ ಕ್ಷಮ ಒಂದೇ ರಕ್ತ ಹಂಚಿಕೊಂಡು ಬಿಟ್ಟಿರೋದ್ರಿಂದ ನಾನು ಒಂದು ಮಾತು ಹೇಳ್ತೀನಿ ಇನ್ನು ಕಾಲ ಮೀರಿಲ್ಲ ಆ ಶ್ರೀನಾಥನ ಡೈವರ್ಸ್ ಮಾಡಿ ರಾಜೀವನ ಮದುವೆ ಆಗೋ ಕ್ಷಮ ಆ ದೇವರು ನನ್ನ ಹಣೆಯಲ್ಲಿ ಏನ್ ಬರ್ತಿದ್ದಾನೋ ಹಾಗಾಗತ್ತೆ ಈ ಮಕ್ಕಳನ್ನೆಲ್ಲ ನನ್ನ ಜೊತೆ ಕಳಿಸ್ಕೊಡಿ ಮೈಸೂರು ಝೂ ಕರ್ಕೊಂಡು ಹೋಗ್ತೀನಿ ಇವ್ರ ಜೊತೆಲಿದ್ರೆ ಎಲ್ಲ ಮರ್ತು ಹೋಗುತ್ತೆ ಅಲ್ವೇನೋ ಬಾಚಿನಿ ಅಮ್ಮೋ ಜೋಪನ ದೀಪ್ತಿ ಆ ಲೆಟರ್ ಕೊಡು
ಪ್ಲೇಟ್ ಕಳಿಸವಳೆ ನಿಮ್ಮಮ್ಮಿ. कौन है? ये एड्रेस स्वल्प बेकागित्तु. सॉरी नंगे सरियागि गोत्तिल्ल. ओंदु ग्लास नीरु कोड्तीरा? अदक्केनंते बन्नि कूत्कोळ्ळि. दूर इट्टिद्दारे श्रीनाथ मद्वे आगि वर्ष आयतु वर्ष आयतु इवळे नन्न मगळु नम्मिब्बरिगू कॉलेज नल्ले लव आगित्तु मेरे को भूख लग रहा है पप्पा अभी तक नहीं आए आओ माँ और अपन तुम्बा हच्को मिट्टी और निम्ष बर्ती आओ बेटी
ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ನನಗೆ ನೈಟ್ ಡ್ಯೂಟಿ ಇದೆ, ಬೆಳಗ್ಗೆ ಮಾತಾಡೋಣ. ಅಮೆರಿಕಾ ಕರ್ಕೊಂಡು ಹೋಗ್ತೀರಾ? ಜೀವನದಲ್ಲಿ ಸೋಲಿನ ಮುಖನೇ ನೋಡಿರೋ ನನಗೆ ಗೆಲುವಿನ ಮುಖ ತೋರಿಸ್ತೀರಾ? ಬೈ ಆಲ್ ಮೀನ್ಸ್ ನಾನು ಯಾವತ್ತೂ ನಿಮ್ಗೋಸ್ಕರ ಕಾಯ್ತಿರೋನೆ. ಅವತ್ತು ಬರೀ ಫೋಟೋ ಶೂಟ್ ಆಗ್ತೀವಿ ಅಷ್ಟೇ, ಆದ್ರೆ ನನ್ನ ಹೃದಯದಲ್ಲಿ ನೀವು ಅಚ್ಚ ಉಳಿದ್ಬಿಟ್ಟಿದ್ರ. Oh.
ಆತ್ಮಹತ್ಯೆಗೆ ನಾನೇ ಜವಾಬ್ದಾರಿ ಅಂತ ಬರೆದಿದ್ದಾರೆ. ಇದು ಅವರದೇ ಹ್ಯಾಂಡ್ ರೈಟಿಂಗ್ ನೋಡಿ.